ನಮಸ್ಕಾರ ನಾನು ಕೀರ್ತಿ ಅಂತರಾಳ ಇದು ಆಂತರ್ಯದ ನೋವಿನ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಒಬ್ಬರ ಅಂತರಾಳವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಆದ್ರೆ ಆ ವ್ಯಕ್ತಿಯ ಪರಿಚಯ ಆಗ್ಬೇಕು ಅಂತ ಏನಿಲ್ಲ ಆ ವ್ಯಕ್ತಿಯ ಆ ಒಂದು ಧ್ವನಿಯಲ್ಲೇ ಆ ಒಂದು ನೋವು ಅದರ ಜೊತೆಗೆ ಬೇಸರ ಅದರ ಜೊತೆಗೆ ಒಂದು ರೀತಿಯ ಭಾವನೆ ನಮಗೆ ಅರ್ಥ ಆಗುತ್ತೆ ಆ ಧ್ವನಿ ಬೇರೆ ಯಾರದ್ದು ಅಲ್ಲ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಪರಿಚಯ ಮಾಡ್ತಾ ಇರುವಂತಹ ಅಲ್ಲ ಬಹುಶಃ ಇವರ ಪರಿಚಯ ಎಲ್ಲರಿಗೂ ಇದೆ ಆದರೆ ನಾನು ನನಗೆ ಪರಿಚಯ ಮಾಡಿಕೊಳ್ತಾ ಇರುವಂತಹ ಅದ್ಭುತವಾದ ವ್ಯಕ್ತಿತ್ವದ ಹೆಸರು ಎಂ ಕೆ ಮಠ ಪತ್ರಕರ್ತ ಅದರ ಜೊತೆಗೆ ಪೋಷಕ ನಟ ಆಗಿ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿದಂತಹ ಹೆಸರು ಮಾಡ್ತಿರುವಂತಹ ಆದರೆ ಹೆಸರಾಗದೆ ಉಳಿದಿರುವಂತಹ ಈ ಹೆಸರನ್ನು ನಾನಿವತ್ತು ನಿಮಗೆ ಪರಿಚಯ ಮಾಡ್ತೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಎಂ ಕೆ ಮಠ ಅನ್ನುವಂಥ ಹೆಸರು ಕೇಳಿದ ತಕ್ಷಣ ಹೊಸ ಹೆಸರು ವಿಚಿತ್ರವಾದಂಥ ಹೆಸರು ಹಾಗೆ ವಿಚಿತ್ರವಾದಂಥ ವ್ಯಕ್ತಿತ್ವ ಅನ್ನುವಂತ ಮಾತು ಕೂಡ ಇದೆ ಮೊದಲನೇದಾಗಿ ನಿಮ್ಮ ಜನ್ಮ ಎಲ್ಲಿ ಆಯಿತು ನಿಮ್ಮ ಮೂಲ ಯಾವುದು ಅಂತ ತಿಳ್ಕೊಳ್ಬೇಕು ನನ್ನ ಜನ್ಮ ಆದದ್ದು ಉಪ್ಪಿನಂಗಡಿ ಸಮೀಪದ ಕೊಪ್ಪಳ ಅನ್ನುವ ಒಂದು ಪ್ರದೇಶದಲ್ಲಿ ಹುಟ್ಟಿದ್ದು ಕೊಪ್ಪಳದಲ್ಲಾದರೂ ನಾನು ಬೆಳೆದದ್ದು ನನ್ನ ಮೂಲ ಕುಟುಂಬ ಇದ್ದಂತಹ ಮಠದಲ್ಲಿ ಹಾಗಾಗಿ ನನ್ನ ಹೆಸರಿನ ಜೊತೆ ಮಠ ಕೊಪ್ಪಳ ಅಂತ ಇರುತ್ತೆ ಅಥವಾ ಎಂ ಕೆ ಮಠ ಅಂತ ಇರುತ್ತೆ ಫುಲ್ ಫಾರ್ಮ್ ಹೇಳಿದ್ರೆ ಎಂ ಕೆ ಮಠ ಅನ್ನೋ ಹೆಸರಿಗೆ ಗೌರವ ಏನಿರುತ್ತೆ ಹೆಸರು ಅನ್ನೋದು ಯಾವುದೇ ಜಾತಿ ಸೂಚಕ ಆಗಬಾರದು ಅನ್ನೋದು ನನಗೆ ಜ್ಞಾನೋದಯ ಆಗುವಾಗ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಬಂದಿತ್ತು ಮಿಲಿಟರಿ ಹೋದೆ ನಾನು ಹಿಂದಿನಿಂದಲೂ ಸೈನಿಕ ಆಗಬೇಕು ಅನ್ನೋ ಒಂದು ಹಠದಲ್ಲಿದ್ದೆ ಭಾರತದ ಸೈನಿಕನಾಗಬೇಕು ಅಂತ ಎಸ್ ಎಲ್ ಎಸ್ ಸಿ ಮುಗಿತಿದ್ದ ಹಾಗೆ ನಾನು ವಿರಾಜ್ಪೇಟೆಯಲ್ಲಿ ಮಿಲಿಟ್ರಿ ಆಯ್ಕೆ ನಡೀತಿತ್ತು ಅಲ್ಲಿ ಹೋದೆ ಎಲ್ಲದರಲ್ಲೂ ಆಯ್ಕೆ ಆದ ಅಲ್ಲಿಂದ ಊಟಿ ಸಮೀಪದ ಮಿಲಿಟ್ರಿ ಕ್ಯಾಂಪ್ ಊಟಿಯಿಂದ ಹದಿನಾರು ಹೋದರಿಂದ ಹದಿನೆಂಟು ಕಿಲೋಮೀಟರ್ ದೂರದ ವೆಲ್ಲಿಂಗ್ಟನ್ ಮಿಲಿಟ್ರಿ ಕ್ಯಾಂಪ್ ಹೋದೆ ಒಂದಷ್ಟು ದಿನ ಅಲ್ಲಿ ಇದ್ದೆ ಪೂಂಚ್ ರೆಜಿಮೆಂಟಿಗೆ ಆಯ್ಕೆ ಆದ ನಾನು ಎಲ್ಲ ಟ್ರೈನಿಂಗಲ್ಲೂ ನಂಬರ್ ಒನ್ ನಂಬರ್ ಒನ್ ನಂಬರ್ ಒನ್ ಲಾಸ್ಟಿಗೆ ಮೆಡಿಕಲ್ ಟೆಸ್ಟ್ ಬಂತು ಕಣ್ಣಿನ ಸಮಸ್ಯೆಯಿಂದ ನಾನು ಹೊರಗೆ ಬರಬೇಕಾಯ್ತು ಅಲ್ಲಿ ನಿರ್ಧಾರ ಮಾಡಿದೆ ನನ್ನ ಹೆಸರು ನನ್ನ ಮತ ನನ್ನ ಕುಲ ಗೋತ್ರ ಎಲ್ಲವನ್ನೂ ಬಿಟ್ಟು ಬಿಡಬೇಕು ಅಂತ ಅವತ್ತು ಊಟಿ ಬಸ್ ನಿಲ್ದಾಣದಲ್ಲಿ ಕೂತು ನನ್ನ ಎಲ್ಲವನ್ನೂ ತ್ಯಜಿಸದೆ ನನ್ನ ಹೆಸರನ್ನ ಎಂ ಕೆ ಮಠ ಮಾಡಿಕೊಂಡೆ ಯುದ್ಧ ಭೂಮಿಗೆ ಇಳಿಬೇಕಾದವರು ರಂಗಭೂಮಿಗೆ ಇಳಿದರೆ ಹೌದು ಯಾವ ಕಾರಣದಿಂದ ಕಾರಣ ಹಲವಾರು ಅದೇ ಒಂದೇ ಒಂದು ಕಾರಣನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಮಿಲಿಟ್ರಿಯಿಂದ ಹೊರಗೆ ಬಂದೆ ನನ್ನ ಎಲ್ಲವನ್ನು ಬದಲಾಯಿಸಿಕೊಂಡೆ ಬಂದ ಮೇಲೆ ನಾನು ಬರಹಗಾರ ಬರಹೇಳ ಸರಸ್ವತಿ ನನ್ನ ಕೈ ಹಿಡಿದ್ಲು ಬರವಣಿಗೆ ನನಗೆ ಬದುಕು ಕಟ್ಟಿ ಕೊಡೋದಕ್ಕೆ ನಾನು ನಾ ಬೆಳೆದಿದ್ದೆಲ್ಲ ಸಕಲೇಶ್ಪುರ ಹತ್ತಿರದ ಬಾಳುಪೇಟೆ ಅನ್ನುವ ಒಂದು ಊರಲ್ಲಿ ಅಲ್ಲಿ ಬಿ ಸಿ ದನಯ ಪ್ರೌಢಶಾಲೆ ಅಂತಿದೆ ಆ ಪ್ರೌಢಶಾಲೆಯಲ್ಲಿ ನಾನು ಕಲ್ತಿದ್ದು ಅಲ್ಲಿ ಎಸ್ ಎಲ್ ಸಿವರೆಗೂ ವಿದ್ಯಾಭ್ಯಾಸ ನಡೆದಿದ್ದು ಅಲ್ಲಿ ಅದಕ್ಕಿಂತ ಮೊದಲು ಉಪ್ಪಿನಂಗಡಿಯ ಕುಳಿತಡಿ ಸರ್ಕಾರಿ ಶಾಲೆಯಲ್ಲಿ ಮೂರನೇ ತರಗತಿಯವರೆಗೂ ಹೋದೆ ಅದರ ನಂತರ ಉಪ್ಪಿನಂಗಡಿಯ ಸಂತ ಫಿಲೋಮಿನಾ ಶಾಲೆಯಲ್ಲಿ ಐದನೇ ತರಗತಿಯವರೆಗೂ ಹೋದೆ ಐದನೇ ತರಗತಿಗೆ ಬರುವಷ್ಟರಲ್ಲಿ ನಾನು ತೆಂಗಿನ ಮರ ಹತ್ತುವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೆ ಶಾಲೆಗೆ ಹೋಗ್ತಿರ್ಲಿಲ್ಲ ತೆಂಗಿನ ಮರದ ತುದಿಲಿ ಕೂತ್ಕೊತಿದ್ದೆ ಇದು ನನ್ನ ಅಪ್ಪನಿಗೆ ಗೊತ್ತಾಯ್ತು ಅಪ್ಪ ಇದ್ದಿದ್ದು ಬಾಳಪೇಟೆಯಲ್ಲಿ ಒಂದು ಬಟ್ಟೆ ಅಂಗಡಿ ಇತ್ತು ಕ್ಲೋತ್ ಸ್ಟೋರ್ ಇತ್ತು ಅವರು ಇಲ್ಲಿ ಇಲ್ಲಿದ್ರೆ ಉದ್ಧಾರ ಆಗಲ್ಲ ಇವನು ಅಂತ ಹೇಳಿ ಬಾಳುಪೇಟೆ ಕರ್ಕೊಂಡು ಹೋದ್ರೆ ಅಲ್ಲಿ ನಾನು ಮನಸ್ಸು ವಿಕಾಸ ಆಯ್ತು ಅಲ್ಲಿ ಎಲ್ಲ ಸ್ತರದ ಜನಗಳು ಇದ್ದರು ಮಂಗಳೂರಿಂದ ಹೋಗಿ ಅಲ್ಲಿ ಸೆಟ್ಲಾದಂಥ ಎಷ್ಟೋ ಕುಟುಂಬ ಇತ್ತು ಅವರ ಜೊತೆ ಬೆಳೀತಾ ಬೆಳೀತಾ ನನ್ನ ಬುದ್ಧಿ ವಿಕಾಸ ಆಗ್ತಾ ಹೋಯಿತು ನಾನು ಎಲ್ಲರನ್ನು ಪ್ರೀತಿಸೋಕೆ ಶುರು ಮಾಡಿದೆ ಬೇರೆ ಬೇರೆ ಧರ್ಮ ಬೇರೆ ಬೇರೆ ಭಾಷೆಗಳನ್ನು ಕಲ್ತ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತ ಅಲ್ಲಿ ಅಲ್ಲಿದ್ದಾಗಲೇ ಎಸ್ ಎಲ್ ಸಿ ಮುಗಿದ ಮೇಲೆ ಮಿಲಿಟ್ರಿಗೆ ಹೋದಾಗ ಮಿಲಿಟ್ರಿಯಿಂದ ಕಣ್ಣಿನ ಸಮಸ್ಯೆಯಿಂದ ಹೊರಗೆ ಬಂದಾಗ ನಾನು ನನ್ನನ್ನು ಬಿಟ್ಟು ಬಿಟ್ಟೆ ಅದಾದ್ಮೇಲೆ ಆರು ತಿಂಗಳು ನಾನು ಎಲ್ಲಿದ್ದೆ ಅನ್ನೋದು ಇಷ್ಟರವರೆಗೆ ಯಾರಿಗೂ ಗೊತ್ತಿಲ್ಲ ನನ್ನ ತಾಯಿಯನ್ನು ಹೊರತುಪಡಿಸಿ ತಾಯಿ ಹೇಳ್ಬಿಟ್ಟು ನಾನು ಊರು ಬಿಟ್ಟಿದ್ದೆ ಮೀರತ್ನಿಂದ ಕನ್ಯಾಕುಮಾರಿಯವರೆಗೆ ಇರುವಂತಹ ಎಲ್ಲ ದೇವಸ್ಥಾನ ಮಸೀದಿ ಚರ್ಚ್ಗಳನ್ನು ಹತ್ತಿ ಇಳ್ದೆ ದೇವರು ಎಲ್ಲಾದರೂ ಸಿಕ್ತಾನ ಅಂತ ಕನ್ಯಾಕುಮಾರಿಯಲ್ಲಿ ಧ್ಯಾನದಲ್ಲಿ ಕೂತಾಗ ನನಗೆ ಜ್ಞಾನೋದಯ ಆಯಿತು ದೇವರು ಎಲ್ಲೂ ಇಲ್ಲ ಪ್ರತಿಯೊಬ್ಬ ಮನುಷ್ಯನ ಮೂಲದಲ್ಲಿದ್ದಾನೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವರಿದ್ದಾನೆ ಅದನ್ನು ಹುಡುಕುವುದರಲ್ಲಿ ನಾವು ಹಿಂಜರಿತಿದ್ದೀವಿ ಅದನ್ನು ಹುಡುಕ್ತಿಲ್ಲ ಅನ್ನೋದು ಜ್ಞಾನೋದಯ ಆದಮೇಲೆ ಅಲ್ಲಿಂದ ನನ್ನ ಈ ದೇವರನ್ನು ಹುಡುಕೋ ಪ್ರಯಾಣ ಪ್ರಯಾಣವನ್ನು ಮೊಟಕುಗೊಳಿಸಿ ಮತ್ತೆ ಉಪ್ಪಿನ ಅಂಗಡಿಗೆ ಬಂದೆ ಪತ್ರಕರ್ತ ಅದೆ ಒಂದಷ್ಟು ದಿನ ಸೌದಿ ಅರೇಬಿಯಾದಲ್ಲಿದ್ದೆ ಸೌದಿ ಒಂದು ಮೂರು ವರ್ಷ ಆಗ್ತಿದ್ದಾಗೆ ಅಲ್ಲಿ ನಾನು ಕೇಳಿದಂಥ ಸೌದಿ ಅರೇಬಿಯಾದ ಒಬ್ಬ ಅರಬಿಯ ಬಾಯಿಯಿಂದ ಕೇಳಿದಂಥ ಭಾರತೀಯರ ಬಗ್ಗೆ ಕೇಳಿದಂಥ ಕೆಟ್ಟ ಮಾತಿನಿಂದ ರೊಚ್ಚಿಗೆದ್ದು ಅವನನ್ನು ಬಡಿದು ಮಲಗಿಸ್ದೆ ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಫ್ಲೈಟ್ ಹಾಕ್ದೆ ಊರಿಗೆ ಬಂದೆ ಇಲ್ಲಾಂದರೆ ಅಲ್ಲಿಯ ಕಾನೂನು ಪ್ರಕಾರ ನಾನು ಒಳಗೆ ಹೋಗಬೇಕಿತ್ತು ಇಲ್ಲಿಗೆ ಬಂದ ಮೇಲೆ ಪತ್ರಿಕೆ ಮುಂದುವರೆಸ್ದೆ ಅಷ್ಟರಲ್ಲಿ ನಮ್ಮ ಊರಿನ ಒಂದು ಒಂದು ವರ್ಗದ ಒಂದು ಆರಾಧನಾಲಯದಲ್ಲಿ ಬಹಳ ಅನಾಚಾರ ನಡೆಯುತ್ತಿತ್ತು ಅದರ ಬಗ್ಗೆ ಪುಂಖಾನುಪುಂಖವಾಗಿ ಬರದೆ ಒಬ್ಬಂಟಿ ಯಾರದು ಸಹಕಾರ ಇಲ್ಲ ಸಹಾಯ ಇಲ್ಲ ಆರಾಧನಾಲಯದ ಬಗ್ಗೆ ಬರೆಯೋದು ಅಥವಾ ಬೇಡ ದರ್ಗದ ಬಗ್ಗೆ ಬರೀತಿದ್ದೆ ಅದರ ಬಗ್ಗೆ ಬರೆಯೋದು ಅನ್ನೋದೇ ಧರ್ಮಕ್ಕೆ ಮಾಡುವ ಅಪಚಾರ ಅನ್ನುವ ಒಂದು ರೀತಿಯ ಮಾತುಗಳು ಇತ್ತು ಎರಡು ಸಲ ಹತ್ಯೆ ಪ್ರಯತ್ನ ನಡೆಯಿತು ಆಗ ಉಪ್ಪಿನಂಗಡಿಯ ಬಸ್ತ್ ಕಾರ್ ಬಸ್ತಿ ಕಾರ್ ಬ್ರದರ್ಸನ್ನ ದೊಡ್ಡ ವ್ಯಕ್ತಿಯೊಬ್ಬನ ನನ್ನನ್ನು ಕರ್ಕೊಂಡೋಗಿ ಕಾಸರಗೋಡಿಗೆ ಬಿಟ್ಟರು ಅವರ ಸಂಬಂಧಿಕರ ಪ್ರೈವೇಟ್ ಬಸ್ ಕಂಪನಿಗೆ ಕೆ ಸಿ ಬಿ ಟಿ ಅಲ್ಲೂ ಕೂಡ ನನ್ನ ಇಲ್ಲಿಯ ಹೋರಾಟ ಮುಂದುವರಿಯಿತು ಮುಂದುವರೆದಾಗ ಒಂದು ದಿನ ಸ್ಟೇಷನಿಗೆ ಹೋಗ್ಬೇಕಾಯ್ತು ಆ ವಿಷಯ ಕಾಸರಗೋಡು ಚಿನ್ನವರಿಗೆ ಗೊತ್ತಾಯಿತು ನನ್ನ ಮೊದಲ ಗುರುಗಳು ಇವತ್ತು ನಾನು ಪ್ರತಿ ಒಂದು ತುತ್ತು ತಿನ್ನುವಾಗಲೂ ನಾನು ಕಾಸರಗೋಡು ಚಿನ್ನವರನ್ನ ನೆನೆಸ್ಕೋತೀನಿ ನನ್ನ ಹಿಂದೆ ಇರುವಂಥ ಶಕ್ತಿ ಅಂದರೆ ಕಾಸರಗೋಡು ಚಿನ್ನವರು ಅವ್ರ ಮೂಲಕ ಎರಡು ಸಾವಿರ ಮಾರ್ಚ್ ಆರನೇ ತಾರೀಕು ನಾನು ಬೆಂಗಳೂರಿಗೆ ಕಾಲಿಟ್ಟೆ ಅವರ ಗುರುಗಳು ಟಿ ಎಸ್ ನಾಗಾಭರಣರವರ ಹತ್ರ ಅಲ್ಲಿಂದ ಮುಂದಕ್ಕೆ ಹದಿನಾರು ವರ್ಷ ಅವರು ಹೋಗು ಅಂತ ಹೇಳಲಿಲ್ಲ ನಾನು ಹೋಗ್ತೀನಿ ಅಂತ ಹೇಳಲಿಲ್ಲ ನಾಗಾಭರಣವ್ರ ಜೊತೆ ಇದ್ದೆ ಅವರು ಎಲ್ಲ ಸೀರಿಯಲ್ ಡೈರೆಕ್ಷನ್ ಮಾಡ್ತಿದ್ದೆ ಕತೆ ಬರೀತಿದ್ದೆ ಸಂಭಾಷಣೆ ಬರೀತಿದ್ದೆ ಅವರ ಸಿನಿಮಾಗಳಿಗೆ ಕೋ ಡೈರೆಕ್ಟರ್ ಆಗಿದ್ದೆ ಕೆಲಸ ಕಲಿತೆ ಹದಿನಾರು ವರ್ಷ ಅವರ ಜೊತೆ ಇದ್ದು ಹೊರಗೆ ಬರುವಾಗ ನನಗೆ ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಯಾಕೆಂದರೆ ಅವರೊಬ್ಬ ಲೆಜೆಂಡ್ ನನ್ನ ಜೀವನದಲ್ಲಿ ಕಾಸರಗೋಡು ಚಿನ್ನ ಮತ್ತು ಟಿ ಎಸ್ ನಾಗಾಭರಣ ಅನ್ನುವ ಎರಡು ದೇವರಂಥ ವ್ಯಕ್ತಿಗಳು ಬರದೇ ಇದ್ದರೆ ನಾನು ಬಿಗ್ ಝೀರೋ ಆಗಿರ್ತಿದ್ದೆ ನೀವು ಕೇಳಿದ್ರೆ ಆಗಲೇ ಎಮ್ ಕೆ ಮಠ ಅಂತ ಬದಲಾಗೋದಕ್ಕೆ ಕಾರಣ ಏನು ಇದು ಈ ಹಂತಗಳು ಈ ಮೆಟ್ಲುಗಳು ಇವೆಲ್ಲವೂ ನನ್ನೊಳಗಿನ ನನ್ನನ್ನು ತೆರೆದು ತೋರಿಸ್ತಾ ಹೋಯಿತು ಹೇಗೆ ನಾನು ಆರು ತಿಂಗಳು ಮೀರತ್ನಿಂದ ಕನ್ಯಾಕುಮಾರಿಯವರೆಗೆ ದೇವರನ್ನು ಹುಡುಕೊಂಡು ಊರವರೆಲ್ಲ ಅಂದ್ಕೊಂಡಿದ್ರು ಇವ್ ಮಿಲಿಟ್ರಿಗೆ ಹೋದ ಈ ಮಿಲಿಟ್ರಿಯಲ್ಲಿ ಫೈಲ್ ಆದ ಬೇಸರ ಬೇಸರಾಗುಟ್ಟೆಲ್ಲ ಸುಸೈಡ್ ಮಾಡ್ಕೊಂಡು ಅಂತ ಅಂದ್ಕೊಂಡ್ರೆ ಆದರೆ ನನ್ನ ಹೆತ್ತ ತಾಯಿಗೆ ಮಾತ್ರ ಗೊತ್ತಿತ್ತು ನಾನು ಎಲ್ಲಿದ್ದೀನಿ ಏನು ಮಾಡ್ತಿದ್ದೀನಿ ಅಂತ ಆಗ ಮೊಬೈಲ್ ಇಲ್ಲ ನಮ್ಮ ಮನೆಯಲ್ಲಿ ಫೋನ್ ಇಲ್ಲ ಬಡವರು ನಾವು ಭಾಳ ಕಷ್ಟದ ಜೀವನ ಇತ್ತು ನಾನು ಹೇಗೆ ಪ್ರಯಾಣ ಮಾಡಿದ್ದೆ ಮೀರತ್ನಿಂದ ಕನ್ಯಾಕುಮಾರಿಯವರವರೆಗೆ ಹೇಗೆ ಪ್ರಯಾಣ ಮಾಡಿದೆ ಅನ್ನೋದು ನನಗೂ ಕೂಡ ನೆನಪಲ್ಲಿ ಇಟ್ಕೊಳಕ್ಕೆ ಆಗ್ತಿಲ್ಲ ಆರು ತಿಂಗಳ ಕಾಲ ಇಲ್ಲಿ ನನ್ನ ಜೀವನದ ಬದಲಾವಣೆಗಳು ಹಲವಾರು ಹಲವಾರು ಮಜಲ್ಗಳನ್ನು ದಾಟುತ್ತಾ ದಾಡ್ತಾ ನಾನು ಮನುಷ್ಯತ್ವವನ್ನು ರೂಢಿಸ್ಕೊಂಡೆ ಇದು ಎಂ ಕೆ ಮಠ ಆಗಿ ಬದಲಾಗೋದಕ್ಕೆ ಮೂಲ ಕಾರಣ ಹೇಳಿದ್ದೀನಿ ಮಿಲಿಟರಿ ಅದರ ನಂತರ ಏನಾಯ್ತು ಅನ್ನೋದನ್ನು ಹೇಳಿದ್ದೇನೆ ಇಷ್ಟೆಲ್ಲ ಆಗಿ ಸರ್ ನೇರವಾದ ಮಾತು ನಿಷ್ಠೂರವಾದ ಮಾತು ಹೌದಮ್ಮ ವ್ಯಕ್ತಿತ್ವವೇ ಹಾಗೆ ಇದೆ ಮುಖ ಕೊಡದಾಗಿ ಮಾತಾಡ್ತೀರಾ ಖಂಡಿತ ಇಷ್ಟೆಲ್ಲ ಹಾಗೆ ಜೀವಂತವಾಗಿ ಹೇಗೆ ಉಳಿದಿದ್ದೀರಾ ಸರ್ ನನ್ನ ಆತ್ಮವಿಶ್ವಾಸ ನನ್ನಲ್ಲಿ ಒಳ್ಳೆತನ ಇದೆಯಾ ಇಲ್ವೋ ನನಗೆ ಗೊತ್ತಿಲ್ಲ ನೀವು ತಪ್ಪು ಮಾಡಿದ್ರು ನಿಮ್ಗೆ ಈ ಕ್ಷಣದಲ್ಲೂ ನಾನು ಬೈಬಲ್ಲೆ ಆ ಧೈರ್ಯನ ರೂಢಿಸ್ಕೊಂಡಿದ್ದೀನಿ ನಾನು ಬಕೆಟ್ ಹಿಡಿಯಲ್ಲಮ್ಮ ಯಾರಿಗೂ ಬಕೆಟ್ ಹಿಡಿದಿದ್ರೆ ನಾನು ಇವತ್ತು ಸ್ಟಾರ್ ಆಗ್ತಿದ್ದೆ ಹಿಡಿಯಲ್ಲ ತಪ್ಪು ಕಂಡ ಹೇಳ್ತೀನಿ ಅದು ಆಗಲ್ಲ ಹೀಗೆ ಅಂತ ಹಾಗಾಗಿ ಯಾರು ಇಷ್ಟಪಡಲ್ಲ ನನ್ನನ್ನು ನಾನು ಯಾರು ನನ್ನನ್ನು ಇಷ್ಟಪಡಬೇಕು ಅಂತ ನಾನು ಜೀವಿಸ್ತಿಲ್ಲ ನನಗೆ ಹೇಗೆ ಜೀವಿಸಬೇಕು ಅಂತ ಅನ್ನಿಸ್ತಿದ್ಯಾ ಅದರ ಆಥರ ನಾನು ಜೀವಿಸ್ತಾ ಇದ್ದೀನಿ ನೀವು ಹೇಳಿದ್ರಿ ಸರ್ ನಾಗಭರಣ ಅವರ ಕೆಳಗಡೆ ಕೆಲಸವನ್ನ ಕಲಿತೆ ಅಂತ ಹದಿನಾರು ವರ್ಷ ಕೆಲಸ ಕಲಿಲಿಕ್ಕೆ ನಿಮ್ಮ ಜೀವನನ ಇಟ್ರಿ ನೀವು ಜೀವನ ಸಾಗಿಸೋಕೋಸ್ಕರ ಏನಾದ್ರೂ ಮಾಡಿದ್ದೀರಾ ಅಂತ ನಾನು ಕಲಿತೆ ಅಂತ ಸಂ ಪರಿಪೂರ್ಣತೆಯಿಂದ ಹೇಳ್ತಾ ಇಲ್ಲ ನಾನು ಈ ಕ್ಷಣಕ್ಕೂ ಕಲಿತಿರ್ತೇನೆ ಹೆಚ್ಚಾಗಿ ಹೊಸ ನಿರ್ದೇಶಕರು ನನ್ನನ್ನು ಆಹ್ವಾನಿಸ್ತಾರೆ ಸಿನಿಮಾಗಳಿಗೆ ಆಕ್ಟ್ ಮಾಡೋದಕ್ಕೆ ಅಲ್ಲಿ ಕೂಡ ಕಲಿಯೋದು ತುಂಬಾ ಇದೆ ಒಬ್ಬ ಮನುಷ್ಯ ಪರಿಪೂರ್ಣವಾಗಿ ನಾನು ಕಲಿತೆ ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ಆತನ ದೇಹದಲ್ಲಿರುವ ಕೊನೆಯ ಉಸಿರಿನವರೆಗೂ ಆತ ಕಲಿಕೆಯ ವಿದ್ಯಾರ್ಥಿ ಆಗಿರ್ತಾನೆ ನಾನು ಈಗಲೂ ಕಲಿಕೆಯ ವಿದ್ಯಾರ್ಥಿಯೇ ಈಗ ನಿಮ್ಮನ್ನು ನೋಡ್ತಾ ನೋಡ್ತಾನ ನಾನು ನಿಮ್ಮನ್ನ ನೀವು ಮೊದಲು ಫೋನ್ ಮಾಡಿದಾಗ ನಾನು ನಿಮ್ಮನ್ನು ಮಗಳೇ ಅಂದಿದ್ದೆ ನೀವು ಮಗಳೇ ಅಲ್ಲ ನೀವು ಮಗು ನಿಮ್ಮಿಂದಲೂ ಕಲಿಯೋದು ಬೇಕಾದಷ್ಟು ಇರುತ್ತೆ ನಿಮ್ಮಿಂದಲೂ ಈಗ ನಾನು ಕಲಿತಾನೇ ಇದ್ದೀನಿ ಹೇಗೆ ಮಾತಾಡಬೇಕು ಹೇಗೆ ಕಣ್ಣಿಗೆ ಕಣ್ಣಿಟ್ಟು ಮಾತಾಡಬೇಕು ಅನ್ನೋದನ್ನು ನಿಮ್ಮಿಂದ ಕಲಿತಾ ಇದ್ದೀನಿ ನಾನು ಕಲಿಕೆ ಅನ್ನುವುದು ಅದು ಅಂತ್ಯ ಮತ್ತು ಆಳ ಇಲ್ಲದಂತಹ ಒಂದು ಇದು ಪ್ರತಿದಿನ ಕ್ಷಣ ಪ್ರತಿ ಹಂತದಲ್ಲೂ ನಾವು ಕಲಿಯೋದು ಬೇಕಾದಷ್ಟು ಇರುತ್ತೆ ಅಮ್ಮ ಸೊ ನೀವು ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದೀರಾ ನೀವು ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತುಂಟು ಆದರೂ ಹೇಳ್ತಾ ಇದ್ದೇನೆ ಒಬ್ಬ ಅದ್ಭುತವಾದ ಬರಹಗಾರನಾಗಿ ಎಲ್ಲರಿಗೂ ಪರಿಚಿತ ಅದಕ್ಕಿಂತ ಹೆಚ್ಚಾಗಿ ಆ ಬಿಳಿ ಗಡ್ಡದಲ್ಲಿ ಏನೋ ಒಂದು ಚಮತ್ಕಾರ ಇದೆ ಸರ್ ಅದನ್ನು ಹಿಡ್ಕೊಂಡು ಒಂದು ಪೋಷಕ ನಟ ಅನ್ನುವಂಥ ಪಾತ್ರ ಮಾಡಿದರೂ ಕೂಡ ತುಂಬ ಮನಸ್ಸಿಗೆ ಹತ್ತಿರವಾಗುವಂಥ ಪಾತ್ರಗಳಲ್ಲಿ ನೀವು ಕಾಣಿಸ್ಕೊಂಡಿದ್ದೀರ ಇಷ್ಟೆಲ್ಲ ಆಗಿ ಎಂ ಕೆ ಮಠ ಎಲ್ಲಿದ್ದಾರೆ ಅನ್ನುವಂಥದ್ದು ಚಿತ್ರರಂಗದಲ್ಲಿ ಎಂ ಕೆ ಮಠ ಅವರ ಸ್ಥಾನ ಎಲ್ಲಿದೆ ಸ್ಥಾನಕ್ಕೋಸ್ಕರ ಈಗ ಯಾರು ಕೆಲಸ ಮಾಡಲ್ಲಮ್ಮ ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡೋದು ಹೊಟ್ಟೆಪಾಡ ಪಾಡ ಅದಾದ್ರೂ ನೀವು ಆಗ್ತಿಲ್ಲ ಹೊಟ್ಟೆಪಾಡು ನಿಭಾಯಿಸಬೇಕು ಅಂತಲೇ ನಟನೆ ಹೇಳಿದೆ ಕಳೆದ ಆರು ತಿಂಗಳಲ್ಲಿ ಹದಿಮೂರು ದಿನ ಕೆಲಸ ಮಾಡಿದ್ದೀನಿ ಅಂದರೆ ನಂಬ್ತೀರಮ್ಮ ಕರಿಯಲ್ಲ ಯಾರು ಯಾಕೆ ಕರಿಯಲ್ಲ ಗೊತ್ತಿಲ್ಲ ಯಾರು ಕರೆಯಲ್ವೋ ಅವ್ರ ಹತ್ರನೇ ಕೇಳ್ಕೋಬೇಕಾಗತ್ತೆ ಮಗ ನಾನು ತುಳು ಚಿತ್ರರಂಗದ ಇಷ್ಟು ವರ್ಷದ ಇತಿಹಾಸದಲ್ಲಿ ರಾಜ್ಯ ಸರ್ಕಾರ ಕೊಡಮಾಡುವ ರಾಜ್ಯ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ತುಳುವ ತುಳು ಚಿತ್ರಕ್ಕೆ ನಾನು ತುಳು ಚಿತ್ರರಂಗದ ಇಷ್ಟು ವರ್ಷದ ಇತಿಹಾಸದಲ್ಲಿ ರಾಜ್ಯ ಸರ್ಕಾರದ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ಕಲಾವಿದ ತುಳು ಕಲಾವಿದ ತುಳು ಚಿತ್ರಕ್ಕೆ ಪಡೆದದ್ದು ನಾನು ಇದು ನಾನು ನಾನು ಅಂತ ಹೆಮ್ಮೆಯಿಂದ ಹೇಳ್ತಿದ್ದೀನಿ ನಾನು ದುರಹಂಕಾರದಿಂದ ಹೇಳ್ತಾ ಇಲ್ಲ ಅದಕ್ಕೆ ನಾನು ಹಾಗೆ ಹೇಳೋದಕ್ಕೂ ಕಾರಣ ಇದೆ ತುಳು ಭಾಷೆಯ ಸೀರಿಯಲ್ ಅನ್ನು ಮೊಟ್ಟ ಮೊದಲ ಸಲ ಖಾಸಗಿ ಚಾನಲಲ್ಲಿ ನಿರ್ದೇಶನ ಮಾಡಿದವನು ನಾನಮ್ಮ ತುಳು ಚಿತ್ರದಲ್ಲಿ ಯಾರಾದರೂ ನನಗೆ ಅವಕಾಶ ಕೊಡ್ತಿದ್ದಾರೆ ಯಾಕೆ ನಾನು ಹೇಗೆ ಹೇಳೋಕ್ಕಾಗತ್ತೆ ನಾನು ನೇರವಾಗಿ ಮಾತಾಡ್ತೀನಿ ಅನ್ನೋದಕ್ಕೆ ನಿಮಗೆ ಬಕೆಟ್ ಹಿಡೀಲಿಲ್ಲ ಅನ್ನೋದಕ್ಕೆ ನೀವು ನನಗೆ ಅವಕಾಶ ಕೊಡ್ತಿಲ್ವಾ ಅಥವಾ ನೀವು ಮಾಡೋ ತಪ್ಪುಗಳನ್ನು ನಾನು ಹೇಳ್ತೀನಿ ಅನ್ನೋ ಕಾರಣಕ್ಕಾಗಿ ನನಗೆ ಅವಕಾಶ ಕೊಡ್ತಿಲ್ವಾ ಹಾಗಾದರೆ ತಪ್ಪುಗಳನ್ನು ಹೇಳದೆ ನಿಮಗೆ ಜೀ ಹುಜುವರು ಅಂತ ಹೇಳಿಕೊಂಡು ನಿಮ್ಮ ಕಾಲ ಬುಡದಲ್ಲಿ ಕೂತಿದ್ರೆ ನೀವು ನನಗೆ ಅವಕಾಶ ಕೊಡ್ತಿದ್ರಾ ಬಹುಶಃ ಇದನ್ನ ಈಗ ನೋಡ್ತಿರುವಂಥವ್ರು ಹೇಳ್ಬೋದು ಹಿಂಬ ಹಿಂಚೆ ಪಾತ್ರ ನಿಮಗೆ ಏರಿ ಅವಕಾಶ ಕೊರಬೇಕು ಅಂತ ನನ್ನ ನೇರ ಮಾತನ್ನು ಯಾರೂ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಮಗ ನಾನು ಹೀಗೆ ಮಾತಾಡೋದು ಜೀವನ ಪರ್ಯಂತ ಹೇಗೆ ಇರ್ತೇನೆ ಇಬ್ಬರು ಅಮ್ಮ ಶಾಲೆಗೆ ಹೋಗ್ತಿದ್ದಾರೆ ನನಗೊಂದು ಬದುಕು ಇದೆ ಮನೆ ಇಲ್ಲ ಮನೆ ಕಟ್ಟಬೇಕು ಅಂತ ಹೊರಟಾಗ ಊರಿನ ಹಿಂದಿನ ಸಿಟ್ಟಲ್ಲಿ ಇರುವವರೇ ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ನನಗೆ ಬರಬೇಕಾದ ಹಣ ಬರದ ಹಾಗೆ ಮಾಡಿದ್ರು ಯಾಕಮ್ಮ ಕೊರೋನಾ ಟೈಮಲ್ಲಿ ಯಾರಿಗೂ ನೆನಪಾಗಲಿಲ್ವಮ್ಮ ನಾನು ಆ ತುಳು ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಪ್ರಶಸ್ತಿ ತೆಗೆದವನು ಆಯ್ತ ತುಳು ಸೀರಿಯಲನ್ನು ಮೊಟ್ಟ ಮೊದಲ ಸಲ ಕಾಶ್ ಖಾಸಗಿ ಚಾನಲಲ್ಲಿ ನಿರ್ದೇಶನ ಈತ ಬದುಕಿದನು ಸತ್ತಿದನ ನೋಡುವ ಒಂದು ಫೋನ್ ಮಾಡುವಂಥ ಯಾರಿಗೂ ಅನಿಸ್ಲಿಲ್ವಮ್ಮ ಅನಿಸಿತ್ತು ಒಬ್ಬರಿಗೆ ರೂಪೇಶ್ ಶೆಟ್ಟಿ ಅವರಿಗೆ ಕೊರೋನಾ ಸಮಯದಲ್ಲಿ ಎಲ್ಲರೂ ಅವರವರ ಹೆಂಡತಿ ಮಕ್ಕಳು ಕುಟುಂಬ ಅಂತ ಹೇಳಿ ಅವರವರ ಮನೆಯಲ್ಲಿ ಕೂತಿದ್ದಾಗ ಈ ಮನುಷ್ಯ ಸುಮಾರು ಮುನ್ನೂರೈವತ್ತು ಮನೆಗೆ ಕಿಟ್ಟ ಎತ್ಕೊಂಡು ಹೋದರು ಪ್ರತಿಯೊಬ್ಬರ ಮನೆಗೂ ತಲುಪಿಸಿದ್ರು ಒಂದಿನ ನನಗೆ ಫೋನ್ ಬಂತು ಗುರುಗಳ ಇರು ಭಾರಿ ಕಷ್ಟಡಲ್ಲ ಹೆಂಗೆ ತೋಜೊಂದು ನೀರು ನಂಬರ್ ಕಟ್ಬಿಡ್ಲಿಕ್ಕೆ ಆಯ್ತಾ ಅಂತ ಫೋನ್ ಪೇ ನಂಬರ್ ಗೂಗಲ್ ಪೇ ನಂಬರ್ ಕಟ್ಬಿಡ್ಲಿ ಈ ರೀತ ಓವಿಟ್ಟು ಪಾತ್ರರೊಂದುಲ್ಲರ ಅವೇ ನಂಬರ್ ಏನೋ ಅಂತ ಅಮ್ಮ ಅದು ಹೇಳಿ ಹತ್ತು ನಿಮಿಷದೊಳಗೆ ನನ್ನ ಅಕೌಂಟಲ್ಲಿ ಹಣ ಇತ್ತು ಯಾಕಮ್ಮ ರೂಪೇಶ್ ಶೆಟ್ಟಿ ಅವರು ನನಗೆ ಕಳಿಸ್ಬೇಕು ನಾನು ರೂಪೇಶ್ ಶೆಟ್ಟರನ್ನ ಇವತ್ತು ಮಾತ್ರ ಅವರ ಹೆಸರು ನಾನು ಉಚ್ಚಾರ ಮಾಡ್ತಿರೋದು ನಾನು ಅವ್ರನ್ನ ಬಾಲ್ ಅಂತಲೇ ಕರೆಯೋದು ಮಗು ಅಂತಲೇ ಕರೆಯೋದು ಈಗ ಬಿಗ್ ಬಾಸ್ ಅಲ್ಲಿದ್ದಾರೆ ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ರೂಪೇಶ್ ಶೆಟ್ಟಿ ತುಳುವ ಅಲ್ಲ ಆತನಿಗೆ ಓಟಿ ಯಾರು ಹಾಕಬೇಡಿ ಅಂತ ಹಾಗೆ ಬರೆದವನಿಗೆ ರೂಪೇಶ್ ಶೆಟ್ಟಿ ಬಗ್ಗೆ ಮಾತಾಡೋ ಯೋಗ್ಯತೆ ಏನಿದೆಯಮ್ಮ ರೂಪೇಶ್ ಶೆಟ್ಟಿ ಯಾರು ಅಂತ ತಿಳ್ಕೊಂಡಿದ್ದಾನ ನಾನು ರೂಪೇಶ್ ಶೆಟ್ಟಿ ಎಷ್ಟು ತುಳು ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದಾನೆ ರೂಪೇಶ್ ಶೆಟ್ಟಿ ನಿರರ್ಗಳವಾಗಿ ಒಂದು ಅಕ್ಷರ ತಪ್ಪದೆ ತುಳುವನ್ನು ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಅನ್ನೋದನ್ನು ತಿಳ್ಕೊಂಡಿದ್ದಾನೆ ಇಲ್ಲ ಇನ್ನೊರೊಬ್ಬರ ಬಗ್ಗೆ ನಾವು ತಿಳ್ಕೊಬೇಕು ಅಂತಿಲ್ಲ ಅವ್ರಿಗೂ ಅವಮಾನ ಮಾಡಬೇಕು ಅವ್ರನ್ನ ಹೀಗೆ ಅಳಿಬೇಕು ಅವರನ್ನು ತುಳಿಬೇಕು ಇಷ್ಟೇ ಅದೇ ಪರಿಸ್ಥಿತಿ ಈಗ ನಂದು ಕೂಡ ಎಮ್ ಕೆ ಮಠನನ್ನು ತುಳಿಬೇಕು ಆತ ಹಿಂದೆ ಅದೊಂದು ದರ್ಗದ ಬಗ್ಗೆ ಬರೀತಿದ್ದಲ್ಲ ನಮಗೆ ಅವನು ಅವಮಾನ ಮಾಡಿದ್ದಾನಲ್ಲ ಅವನನ್ನು ತುಳಿಬೇಕು ಒಂದು ವರ್ಗದ ಜನ ಮಾತ್ರ ಬಾಕಿ ಎಲ್ಲರೂ ನನ್ನನ್ನು ಪ್ರೀತಿಸ್ತಾರೆ ಒಂದು ವರ್ಗದ ಒಂದು ಎಂಬತ್ತು ಪರ್ಸೆಂಟ್ ಜನ ಇವತ್ತಿಗೂ ನನಗೆ ಬಗಲ ಮುಳ್ಳಾಗಿದ್ದಾರೆ ನಾನು ಮನೆ ಕಟ್ಟಲಿಕ್ಕೆ ಹೊರಟಾಗ ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ನನಗೆ ಬರುವ ದುಡ್ಡನ್ನು ಕೂಡ ನನಗೆ ಕೊಡಬೇಕು ನನಗೆ ಸಹಾಯ ಮಾಡಬೇಕು ಅಂತ ನಿರ್ಧರಿಸಿದವರನ್ನು ಕೂಡ ಹಿಂದೆ ಸರಿ ಹಾಗೆ ಮಾಡಿದವರು ಅವರು ಇದು ಜೀವನಮ್ಮ ಅವಕಾಶ ಅಂತ ಕೇಳಿದ್ರಿ ಇಲ್ಲ ತಾಯಿ ಎಸ್ ನೀವೇ ಹೇಳಿದ್ರಿ ಎರಡು ಮಕ್ಕಳಿದ್ದಾರೆ ನಿಮ್ಮನ್ನು ನಂಬಿಕೊಂಡು ಒಂದು ಕುಟುಂಬ ಕೂಡ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ಸ್ವಲ್ಪ ಸಿಗ್ಬೋದು ನಾನು ತಗ್ಗಿ ಬಗ್ಗಿ ನಡೆಯಲ್ಲ ಅಂತ ಯಾರು ಹೇಳಿದ್ರು ಯಾರಾದರೂ ಈಗ ಹೊಸಬರು ನಿರ್ದೇಶಕರು ಹೆಚ್ಚಾಗಿ ನನ್ನನ್ನು ಕರೀತಾರೆ ನಾನು ಎಲ್ಲಿ ಆಕ್ಟ್ ಮಾಡಿದ್ದೀನಿ ಅವರ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ನಾನು ಹೇಗಿರ್ತೀನಿ ಅಂತ ಇದು ಊಹಾಪೋಹಗಳು ಎಂ ಕೆ ಎತ್ತಿಂದ ಲೆತ್ತೆ ಇದು ಊಹಾಪೋಹಗಳು ಅವರು ನನ್ನ ನನ್ನ ಜೊತೆ ಕೆಲಸ ಮಾಡಿದವರಲ್ಲ ನನ್ನ ಜೊತೆ ಕೆಲಸ ಮಾಡಿ ನನ್ನ ನನ್ನ ಹತ್ರ ಬೈಗಳ ತಿಂದು ಸೂಪರ್ ಸ್ಟಾರ್ ಅವರುಗಳು ಹೊರಡಿಸಿರುವ ಅಪಪ್ರಚಾರ ಇದು ಅವರುಗಳು ಕ್ರಿಯೇಟ್ ಮಾಡಿರುವಂತ ಅಪಪ್ರಚಾರ ಆಯ್ ಬರಾಯ್ ನೆರಪೇ ಬೈದಿಲ್ಲ ನೀವು ಯಾಕೆ ಬೈಬೇಕು ಿಲ್ಲ ನೀವು ತಿದ್ದೀನಲ್ಲ ನನ್ನ ನಾನು ಗೊತ್ತಾಗ ಬರ್ತಾನೆ ಸೀರಿಯಲ್ ಮಾಡುವಾಗ ಯಾರೆಲ್ಲ ಆಕ್ಟ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಬೈದಿದ್ದೀನಿ ಕ್ಯಾಮರಾ ಸೆನ್ಸ್ ಅನ್ನೋದು ಬೇಕು ಲೈಟ್ ಸೆನ್ಸ್ ಅನ್ನೋದು ಬೇಕು ರಂಗಭೂಮಿಯಲ್ಲಿ ಮೇಲೆ ಲೈಟ್ ಕಟ್ಟಿ ಸ್ಟೇಜಲ್ಲಿ ಕುಣದ ಹಾಗೆ ಆಗೋದಿಲ್ಲ ಸೀರಿಯಲ್ಗಳಲ್ಲಿ ಸೀರಿಯಲ್ ಲೆಫ್ಟ್ ರೈಟ್ ಫ್ರಂಟ್ ಬ್ಯಾಕಲ್ಲಿ ಲೈಟ್ ಇರುತ್ತೆ ಆ ಲೈಟನ್ನು ತಗೊಳ್ಳೋಕೆ ಕೆಪಾಸಿಟಿ ಬೇಕು ಅದ್ರ ಲೈಟಿನ ತಗೊಳ್ಳೋಕೆ ಗೊತ್ತಿರಬೇಕು ಆ ಲೈಟನ್ನು ತೆಗೆದುಕೊಳ್ಳದೆ ಇದ್ದಾಗ ನಾನು ಹೇಳಿದಾಗೆ ಅಭಿನಯಿಸದೇ ಇದ್ದಾಗ ನಾನು ಬೈದಿದ್ದೀನಿ ಹೊಡಿಯೋದಕ್ಕೂ ಹೋಗಿದ್ದೀನಿ ಈಗ ಶಾಲೆಯಲ್ಲಿ ಒಬ್ಬ ಮೇಷ್ಟ್ರು ನಾನು ಏನಾದರೂ ಅಕ್ಷರ ತಪ್ಪು ಬರದೆ ಅಂತ ಹೇಳಿ ಅವ್ರು ಹೊಡೆದ ತಕ್ಷಣ ಅವ್ರು ನನ್ನ ಅವ್ರನ್ನ ನಾನು ದೇಶಿಸೋಕಾಗತ್ತಾ ಈಗ ಹೊಡೆಯೋ ಅವಕಾಶ ಕೂಡ ಇಲ್ಲ ಇಲ್ಲ ಅವ್ರು ಬೈದ್ರು ಅಂತ ಹೇಳಿ ಅವ್ರು ನನ್ನ ಅಕ್ಷರ ತಿದ್ದಿದ್ರು ಅಂತ ಹೇಳಿ ಅವ್ರು ನನ್ನ ದೇಶಿ ಅಂತ ಹೇಳಕ್ ಆಗುತ್ತಾ ಹಾಗಲ್ಲ ಹಾಗೆ ನನ್ನ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡುವಾಗ ನಾನು ನಿರ್ದೇಶನ ಮಾಡೋ ಸೀರಿಯಲ್ ಆಕ್ಟ್ ಮಾಡುವಾಗ ಸರಿಯಾಗಿ ಡೈಲಾಗ್ ಹೇಳಿದ್ರೆ ಮೂಮೆಂಟ್ ಸರಿಯಾಗಿ ಕೊಡದಿದ್ರೆ ಲೈಟ್ ತಗೊಳ್ಳದೇ ಇದ್ರೆ ಕ್ಯಾಮೆರಾ ಸೆನ್ಸ್ ಅನ್ನು ಬಿಟ್ಟು ಹೊರಗೆ ಹೋದ್ರೆ ನನ್ನ ಕ್ಯಾಮ್ರಾಕ್ ಒಂದು ಚೌಕಟ್ಟು ಅಂತ ಇರುತ್ತೆ ಅದನ್ನು ಬಿಟ್ಟು ಹೊರಗೆ ಹೋದ್ರೆ ನಾನು ಬೈತಿದ್ದೆ ಅದನ್ನೇ ನೀವು ಮನಸ್ಸಲ್ಲಿ ಇಟ್ಕೊಂಡು ಇವತ್ತಿನವರೆಗೂ ಹಾಗೆ ಸಾಧಿಸೋದು ತಪ್ಪಲ್ವಾ ನಿಮ್ಮ ಕಲಿಕೆಗೆ ತಾನೇ ನಾನು ಅವತ್ತು ಬೈದದ್ದು ಈಗ ನೀವೊಂದು ಫ್ರೇಮ್ ಇಟ್ಟಿದ್ದೀರಮ್ಮ ನನಗೆ ಅದನ್ನ ಹೀಗೆ ಹೀಗೆ ಮಾಡ್ತಾ ಮಾತಾಡಿದ್ರೆ ಆಗ್ತದ ನಾನು ಫ್ರೇಮ್ ಇಂದ ಹೊರಗೆ ಹೋಗೋದಿಲ್ವಾ ಸಿಂಪಲ್ ಅದಕ್ಕೋಸ್ಕರ ನಾನು ಬೈದಿದ್ದಿದೆ ಹೊಡಿಲಿಕ್ಕೆ ಹೋದದ್ದು ಇದೆ ಆದೇಶನೇ ಈಗಲೂ ಸಾಧಿಸೋದು ಸರಿನಾ ಸಾಕಷ್ಟು ಜನರಿಗೆ ಟ್ರೈನ್ ಮಾಡಿದೀರಾ ಹೌದು ಹೇಗೆ ಆಕ್ಟ್ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದೀರಾ ಖಂಡಿತ ಅಂತ ಸೂಪರ್ ಸ್ಟಾರ್ಸ್ ಗಳಾಗಿದ್ದಾರೆ ಅನ್ನೋದನ್ನ ನೀವೇ ಒಪ್ಕೊಂಡಿದ್ದೀರಾ ಸೂಪರ್ ಸ್ಟಾರ್ಸ್ ಗೆ ಅವರ ಗುರುಗಳು ಯಾಕೆ ಕಾಣಿಸ್ತಾ ಇಲ್ಲ ನಿಮ್ಮ ಹೆಸರು ಯಾಕೆ ಎಲ್ಲೂ ಉಲ್ಲೇಖ ಆಗ್ತಾ ಇಲ್ಲ ಎಂ ಕೆ ಮಠ ಅವ್ರು ನನ್ಗೆ ಇದು ಹೇಳ್ಕೊಟ್ಟಿದ್ರಪ್ಪ ಅದರಿಂದಾಗಿ ಈ ಮಟ್ಟದಲ್ಲಿ ಇದ್ದೇನೆ ಅನ್ನೋದನ್ನ ಯಾಕೆ ಯಾರು ಬಾಯ್ಬಿಟ್ಟು ಹೇಳ್ತಾ ಇಲ್ಲ ಅದರ ಅವರ ಚಿಂತನೆಗೆ ಬಿಟ್ಟದ್ದಲ್ಲೋಮ್ಮ ನನ್ನ ಹೆಸರನ್ನು ಹೇಳಿ ನನ್ನ ಹೆಸರನ್ನು ಹೇಳಿ ಅಂತ ನಾನು ಹೋಗಿ ಕೈ ಕಟ್ಟಿಕೊಂಡು ನಿಂತ್ಕೊಳಕಾಗತ್ತಾ ಅವ್ರ ಮುಂದೆ ಅವರು ಸ್ಟಾರ್ ಆದ್ರು ಅಂತ ಹೇಳಿ ನಾನು ಅವನು ಕಾಲು ಕೆಳಗೆ ಕೂತ್ಕೊಳ್ಳೋಕ್ಕಾಗತ್ತಾ ನಾ ಅದನ್ನು ಹಿಂದೆನೂ ಮಾಡಿಲ್ಲ ಇಂದು ಮಾಡಲ್ಲ ಮುಂದೆನೂ ಮಾಡಲ್ಲ ನಾನು ಹೇಳುವುದು ಬಿಡುವುದು ಅವರ ನೆನಪಿನ ಅವರ ಅವರು ಬೆಳೆದು ಬಂದ ಅಥವಾ ಅವರು ಕಲಿತ ಕಲ್ಚರ್ಗೆ ಸಂಬಂಧಪಟ್ಟಿದ್ದು ಏನಿಲ್ಲ ಅಂತೇನಿಲ್ಲ ಹೇಳಿದ್ರೆ ಒಂದಷ್ಟು ಜನರಿಗೆ ಗೊತ್ತಾಗುತ್ತೆ ಓಹ್ ಎಂ ಕೆ ಮಠ ಅಂತ ಒಬ್ಬ ಕಲಾವಿದ ಇದ್ದಾನೆ ಕರಿಯನವನ್ನ ಒಂದು ಪಾತ್ರ ಕೊಡೋಣ ಅಂತ ಗೊತ್ತಾಗುತ್ತೆ ಇಲ್ಲಿ ಹೇಗೆ ಗೊತ್ತಾಗುತ್ತೆ ತಾಯಿ ಎಷ್ಟು ವರ್ಷ ಸರ್ ನೀವು ಈ ಜೀವನಕ್ಕೆ ಕಾಲಿಟ್ಟು ಬದುಕು ಕಟ್ಟಿಕೊಳ್ಳುವ ಹಂತದಲ್ಲಿ ನಟನೆ ಮಾಡುವುದು ಅನಿವಾರ್ಯ ಆಯಿತು ಆಗ ನಟನೆ ಮಾಡ್ತಿದ್ದೆ ಆದರೆ ರಂಗಭೂಮಿಗೆ ಕಾಲಿಟ್ಟು ನನ್ನ ಚಿಕ್ಕ ವಯಸ್ಸಲ್ಲೇ ನನ್ನ ಮನೆ ಹತ್ರ ನಾನು ತುಂಬಾ ಸಿನಿಮಾ ನೋಡ್ತಿದ್ದೆ ನಾನು ಮೊದಲಿಂದಲೂ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಅವರ ಮಯೂರ ಇರ್ಬೋದು ಅಥವಾ ಬೌದ್ದೂರ್ ಗಂಡು ಇರ್ಬೋದು ಆ ಸಿನಿಮಾಗಳನ್ನೆಲ್ಲ ಒಪ್ಪಿನಂಗಡಿಯ ಅಂಗಡಿಯ ಪ್ರೀತಮ್ ಥಿಯೇಟ್ರಲ್ಲಿ ಮರಳಲ್ಲಿ ಕೂತು ಹತ್ತು ಹದಿನೈದು ಸಲ ನೋಡಿದವನು ಅದಾದಮೇಲೆ ಅದರಲ್ಲಿ ಬರುವ ಪಾತ್ರಗಳನ್ನು ಮನೆ ಹತ್ತಿರ ಬೆಡ್ಶೀಟ್ ಕಟ್ಟಿ ಅಕ್ಕಪಕ್ಕದ ಮನೆ ಮಕ್ಕಳನ್ನು ಕರೆದು ನಾನು ಅಭಿನಯಿಸಿ ತೋರಿಸ್ತಿದ್ದೆ ಅದಾದಮೇಲೆ ನಾನು ಬಾಳುಪೇಟೆಯಲ್ಲಿ ಇದ್ದಾಗ ಒಂದು ಎರಡು ಮೂರು ನಾಟಕ ಬರೆದಿದ್ದೆ ಅಲ್ಲಿಂದ ನನಗೆ ರಂಗಭೂಮಿಯ ವಾಸನೆ ಇಷ್ಟ ಆಯಿತು ನನಗೆ ಅದಾದ ಮೇಲೆ ಯಾವಾಗ ಕಾಸರಗೋಡಿಗೆ ಹೋದ್ನೋ ಅಲ್ಲೊಂದು ಜಗಳಾಗಿ ನಾನು ಯಾವಾಗ ಸ್ಟೇಷನಿಗೆ ಹೋದ್ನೋ ಅದನ್ನು ಅದಕ್ಕಿಂತ ಮೊದಲು ನಾನು ಒಬ್ಬ ದೇಶ ಹಸಿವು ಹಸಿವು ನಾಟಕ ಬರೆದಿದ್ದೆ ಕಾಸರಗೋಡಲ್ಲಿ ಅದು ತುಂಬ ಹೆಸರು ತಂದು ಕೊಟ್ಟಿತ್ತು ಆ ಪತ್ರಿಕೆಯಲ್ಲೂ ತುಂಬ ಪ್ರಶಂಸೆ ಬಂದಿತ್ತು ಅದಾದ ಮೇಲೆ ನಾನು ಕಾಸರಗೋಡು ಸ್ಟೇಷನ್ಗೆ ಹೋಗಿತ್ತು ಇದು ವಿಷಯ ಗೊತ್ತಾಗಿ ಕಾಸರಗೋಡು ಅವರು ನಾನು ಕೆಲಸ ಮಾಡ್ತಿದ್ದಂಥ ಸಂಸ್ಥೆ ಹತ್ತಿರ ಬಂದು ಸಂಜೆ ಮನೆಗೆ ಬನ್ನಿ ಅಂತ ಹೇಳಿದ್ರು ಮನೆ ಹತ್ತಿರ ಹೋದರೆ ಒಂದು ಹತ್ತೈದು ಜನ ಕೂತಿದ್ದಾರೆ ರೀಡಿಂಗ್ ತಗೋತಿದ್ದಾರೆ ಆಗ ಕಾಸರಗೋಡು ಚಿನ್ನ ಗುರುಗಳದ್ದು ಒಂದು ಹೊಸ ಕಾನ್ಸೆಪ್ಟ್ ಬಂದಿತ್ತು ನಾಟಕ ನಡೆಯುವಲ್ಲಿಗೆ ಜನರು ಬರದೇ ಇದ್ದರೆ ಜನರಿದ್ದಲ್ಲಿಗೆ ನಾಟಕ ತಗೊಂಡು ಹೋಗುವುದು ಅಂತ ಲಾರಿ ನಾಟಕ ಅನ್ನೋ ಕಾನ್ಸೆಪ್ಟು ಆ ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಚೂರಿ ಚಿಕ್ಕ ನಾನು ವಿಲನ್ ಪಾತ್ರ ನನಗೆ ಕೊಟ್ಟರು ಅವತ್ತು ಕರ್ಕೊಂಡೋಗಿ ಬೈದು ನೀವು ಸ್ಟೇಷನಿಗೆ ಹೋಗುವಂಥ ಜನ ಅಲ್ಲ ಗಲಾಟೆ ಮಾಡುವಂಥ ಜನ ಅಲ್ಲ ಅದನ್ನು ಬಿಟ್ಟು ಬಿಡಿ ಇದ್ರ ಹತ್ರ ಬನ್ನಿ ಅಂತ ಅಲ್ಲಿ ನನಗೆ ರಂಗಭೂಮಿ ಉಸಿರಾಯ್ತು ಅವ್ರ ಜೊತೆನೇ ಇದೆ ಕಾಸರಗೋಡಲ್ಲಿ ಇದ್ದಷ್ಟು ದಿನ ದಿನ ನಾನು ಕೆಲಸ ಬೇರೆ ಕಡೆ ಮಾಡ್ತಿದ್ದೆ ಕಾಸರಗೋಡು ಚಿನ್ನ ಅವ್ರ ಜೊತೆ ಇದ್ದೆ ಅವ್ರ ತಂಡದಲ್ಲಿದ್ದೆ ಅವ್ರ ತಂಡದ ಸದಸ್ಯರು ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಿದ್ದರು ನೋಡ್ತಾ ನೋಡ್ತಾ ಅದು ಅಲ್ಲಿ ಬೆಳೀತಾ ಬೆಳೀತಾ ಒಂದಿನ ನಮ್ಮ ಗುರುಗಳು ಟಿ ಎಸ್ ನಾಗಾಭರಣ ಸರ್ ಒಂದು ಸೀರಿಯಲ್ ಮಾಡ್ತಿದ್ರು ಹಟ್ಟಿ ಅಂಗಡಿಯಲ್ಲಿ ಓ ನನ್ನ ಬೆಳಕಿ ಅಂತ ಉದಯ ಟಿವಿಯಲ್ಲೇನೋ ಬರ್ತಾ ಇತ್ತು ಅದರಲ್ಲೊಂದು ಪಾತ್ರಕ್ಕೆ ನನ್ನನ್ನಲ್ಲಿ ಕರ್ಸಿದ್ರು ಮೊದಲ ಸಲ ನಾನು ಕಿರುತೆರೆಗೆ ಬಣ್ಣ ಹಚ್ಚಿದೆ ಆ ಬಣ್ಣದ ವಾಸನೆ ಇವತ್ತಿನವರೆಗೂ ಹೋಗಲೇ ಇಲ್ಲ ಅಲ್ಲಿ ಹಟ್ಟಿ ಅಂಗಡಿಯಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಕಾಸರಗುಡಿಗೆ ಬಂದೆ ಒಂದು ದೀರ್ಘವಾದ ನಾಟಕ ಬರೆದೆ ತಿರುವು ಅಂತಲೂ ಏನೋ ಹೆಸರು ನೆನಪಿಲ್ಲ ಈಗ ಹೇಗೋ ಅವ್ರ ಹತ್ರ ಸುಳ್ಳು ಹೇಳಿ ಟಿ ಎಸ್ ನಾಗಭರ್ಣ ಸರ್ದು ನಮ್ಮ ಇದು ಅಡ್ರೆಸ್ ಕಲೆಕ್ಟ್ ಮಾಡಿಕೊಂಡೆ ಅವ್ರಿಗೆ ಕಳಿಸ್ತೆ ಒಂದು ಲೆಟ್ರ್ ಕೂಡ ಇಟ್ಟೆ ನಾನು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಅಲ್ಲಿಂದ ಕಾಸರಗೋಡು ಚಿನ್ನ ಸರ್ಗೆ ಫೋನ್ ಬಂತು ಮಠನ ಬಗ್ಗೆ ಕೇಳಿದ್ರು ಇವರು ಒಳ್ಳೆ ಅಭಿಪ್ರಾಯ ಹೇಳಿದ್ರು ಸರಿ ಕಳಿಸ್ಕೊಳು ಚಿನ್ನ ನಾನು ಒಂದು ತಿಂಗಳು ನೋಡ್ತೀನಿ ನನಗೆ ಹಿಡಿಸ್ಲಿಲ್ಲ ಅಂದರೆ ವಾಪಸ್ಸು ಕಳಿಸ್ತೀನಿ ಅಂತ ನಾಗಭರ್ಣ ಸರ್ ಹೇಳಿದ್ರು ಹೋದೆ ಹದಿನಾರು ವರ್ಷ ಅವರು ಹೋಗು ಅಂತ ಹೇಳಲಿಲ್ಲ ನಾನು ಹೋಗ್ತೀನಿ ಅಂತ ಹೇಳಲಿಲ್ಲ ಗುರುಗಳು ಪ್ರಾಜೆಕ್ಟ್ಗಳನ್ನ ನಿಲ್ಲಿಸಿದ್ರು ಅಂದರೆ ಸೀರಿಯಲ್ಗಳು ಮಾಡೋದನ್ನ ನಿಲ್ಲಿಸಿದ್ರು ನಾನು ಅನಿವಾರ್ಯವಾಗಿ ನಟನೆಯತ್ತ ಹೊರಳಬೇಕಾಯ್ತು ಆ್ಯಕ್ಟ್ ಮಾಡೋಕೆ ಶುರು ಮಾಡಿದೆ ಸರ್ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷದಲ್ಲೂ ನನಗೆ ನಾನು ಎಷ್ಟೇ ಚೆನ್ನಾಗಿ ನಟನೆ ಮಾಡಿದ್ರು ಒಬ್ಬ ಕಲಾವಿದ ನೀವು ನೀವು ಹೇಳೋ ಪ್ರಕಾರ ನೀವನ್ನೂ ಕಲಿತಾ ಇದ್ದೀರಾ ಒಂದು ಪುಟ್ಟ ಕಲಾವಿದ ಕಲಾವಿದನಿಗೆ ಅವಕಾಶ ಸಿಗದಿದ್ರೆ ಅವನಲ್ಲಿ ಎಂತಹ ಕಲೆ ಇದ್ರು ಅದು ಪ್ರಯೋಜನಕ್ಕೆ ಬರುದಿಲ್ಲ ಹೊಟ್ಟೆಗೆ ಅನ್ನ ಕೂಡ ಬೀಳುದಿಲ್ಲ ಹಾಗಿರುವಾಗ ನಿಮ್ಗೆ ಇಪ್ಪತ್ತು ವರ್ಷ ಆದ್ರೂ ಕೂಡ ನಿಮ್ಗೆ ಯಾಕೆ ಅನಿಸ್ತಾ ಇಲ್ಲ ಇದು ನನ್ಗೆ ಅನ್ನ ಕೊಡುವಂತ ವೇದಿಕೆ ಅಲ್ಲ ನಾನೇನಾದ್ರೂ ಬೇರೆ ಕೆಲಸ ಮಾಡ್ತೇನೆ ಅಂತ ನೀವ್ ಯಾಕೆ ನಿರ್ಧಾರ ಮಾಡ್ತಾ ಇಲ್ಲ ಪದೇ ಪದೇ ಯಾಕೆ ಈ ಒಂದು ರಂಗದಿಂದನೇ ಊಟ ಮಾಡುವಂತಹ ಆಸೆಯನ್ನು ಹಿಡ್ಕೊಂಡಿದ್ದೀರಾ ಇನ್ನು ಕೂಡ ಮಗು ಅಂತ ಅನ್ಕೊಂಡಿದ್ದೆ ನೀವು ಮಗು ಅಲ್ಲಮ್ಮ ತಾಯಿ ಒಂದು ನೀವು ಅನ್ಕೋಬೇಕು ನಮ್ಮ ಅಂತರಾತ್ಮಕ್ಕೆ ಯಾವುದು ಒಪ್ಪುತ್ತೋ ಅದನ್ನೇ ನಾವು ಮಾಡಬೇಕೆ ಹೊರತು ನಮ್ಮದಲ್ಲದ ಯಾವುದಕ್ಕೂ ನಾವು ಆಸೆ ಪಡಬಾರ್ದು ನಾನು ಎಸ್ ಎಸ್ ಎಲ್ ಸಿಲಿ ಮಿಲಿಟ್ರಿಗೆ ಹೋದೆ ಅಂತ ಹೇಳಿದೆ ಮುಂದೆ ಯಾಕೆ ಎಜುಕೇಶನ್ ಮಾಡಲಿಲ್ಲ ಅಂತ ನೀವು ಕೇಳಲಿಲ್ಲ ನಾನು ಎಸ್ ಎಸ್ ಎಲ್ ಸಿ ನನ್ನ ಎಜುಕೇಶನ್ ನಿಂತು ಹೋಯಿತು ನಾನು ಬೇರೆ ಬೇ ಏನು ಮಾಡೋಕ್ಕೆ ಸಾಧ್ಯ ನಟನೆಗಿಳ್ದೆ ನಟನೆಯಲ್ಲಿ ಹೊತ್ತು ಗಂಜಿ ಸಿಗ್ತಾ ಇದೆ ಊಟ ಸಿಗದಿದ್ರು ಪರವಾಗಿಲ್ಲ ಗಂಜಿ ಸಿಗ್ತಾ ಇದೆ ನಾನು ಇದನ್ನು ಬಿಟ್ಟು ಬೇರೆ ಕಡೆ ಹೋದರೆ ನನ್ನನ್ನು ಅಲ್ಲಿ ಕೂಡ ಗುರುತಿಸೋದು ನಟಂತಲೇ ಹೊರತು ಬೇರೆ ಯಾವ ರೀತಿಯಿಂದಲೂ ಗುರುತಿಸೋಕೆ ಸಾಧ್ಯ ಇಲ್ಲ ನನ್ನ ಕಲಿಕೆ ಕಮ್ಮಿ ಇರೋದರಿಂದ ನಾನು ಯಾವುದೇ ಆಫೀಸಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಈಗ ಎಲ್ಲರೂ ನಮ್ಮ ಊರಿನ ಹೆಚ್ಚು ಜನ ಹೋಗುವ ಹಾಗೆ ನಾನು ದುಬೈಗೆ ಹೋಗ್ಬೋದು ಸೌದಿಗೆ ಹೋಗ್ಬೋದು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಸೌದಿಯಲ್ಲಿ ಇದ್ದು ಭಾರತದ ಬಗ್ಗೆ ಕೆಟ್ಟದಾಗಿ ಮಾತಾಡ್ದವ ಬುಲ್ಡೆ ಬಿಚ್ಚಿಸಿ ಬಂದವನು ಈಗ ಮತ್ತೆ ಹೋದರೆ ಅವು ಅಲ್ಲಿ ಅವ್ರಿಗೆ ಭಾರತದ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ಲ ಅಂತ ಹೇಳ್ತೀರಾ ಎಷ್ಟೋ ಜನರಿಗೆ ಕೆಟ್ಟ ಅನುಭವ ಪ್ರತಿದಿನ ಆಗ್ತಾ ಇದೆ ಸೌದಿ ಅರೇಬಿಯಾದಲ್ಲಿ ಇರ್ಬೋದು ಬೇರೆ ದೇಶದಲ್ಲಿ ಇರ್ಬಹುದು ಯಾರಾದರೂ ತುಟಿ ಬೀಸ್ತಾರ ನಾನು ಯಾಕೆ ಅವನಿಗೆ ಹೊಡೆದು ಬರ್ಬೇಕಿತ್ತು ಅದು ನನ್ನ ಒಳಗಿನ ಭಾರತೀಯತೆ ಅದು ನನ್ನ ದೇಶದ ಮೇಲೆ ನನಗೆ ಇರುವಂತಹ ಗೌರವ ಅದಕ್ಕೋಸ್ಕರ ನಾನು ಅವನಿಗೆ ಬುದ್ಧಿ ಕಲಿಸಬೇಕಾಯ್ತು ನಿಮ್ಗೆ ಅನ್ನ ಹಾಕ್ತದ ಅನ್ನುವಂಥದ್ದು ಅನ್ನ ಹಾಕುವುದಿಲ್ಲ ಆತ್ಮತೃಪ್ತಿ ಸಿಗತ್ತೆ ಈಗಲೂ ನಾನು ನಟನೆಯಲ್ಲಿ ಇರೋದು ಆತ್ಮತೃಪ್ತಿಗೋಸ್ಕರ ಅದಕ್ಕೆ ನಿಮ್ಮ ಮನೆ ಕಟ್ಲಿಕ್ಕೆ ಸಾಧ್ಯ ಅಂತ ಕಾಣುತ್ತೆ ಗೊತ್ತಿಲ್ಲ ನನ್ನ ಆತ್ಮ ಏನು ಹೇಳುತ್ತೆ ಅದನ್ನು ನಾನು ಕೇಳಬೇಕೆ ಹೊರತು ಅಯ್ಯೋ ಇಲ್ಲಿ ನೂರು ರೂಪಾಯಿ ಸಿಗುತ್ತೆ ಅಲ್ಲಿಗೆ ಹೋದ್ರೆ ದಿನಕ್ಕೆ ಸಾವಿರ ರೂಪಾಯಿ ಸಿಗುತ್ತೆ ನಾನು ಆ ಕೆಲಸಕ್ಕೆ ಹೋಗಲ್ಲ ಅಂತ ನನ್ನ ಮನಸ್ಸನ್ನು ಯಾವತ್ತೂ ನಾನು ಚಂಚಲತೆಗೆ ಒಳಪಡಿಸಿಲ್ಲ ನಾ ಈ ದಾರಿಲಿ ಹೋಗುವ ಈ ಕುದುರೆಗೆ ರಿಕಾಪ್ ಕಟ್ಟಿದರೆ ಯಾಕೆ ಅದೇನು ಇಲ್ಲಿ ಒಂದು ಕಟ್ತಾ ಇರಲ್ಲ ಅದು ನೆಟ್ಟು ಹೋಗ್ತಿರುತ್ತೆ ನಾನು ಇವತ್ತಿಗೂ ಹಾಗೆ ಹೋಗುವ ನಮ್ಮ ಅಯ್ಯೋ ಅವನಿಗೆ ಅಲ್ಲಿ ನೂರೈವತ್ತು ರೂಪಾಯಿ ಸಿಗುತ್ತೆ ಇಲ್ಲಿ ಎಪ್ಪತ್ತೈದು ರೂಪಾಯಿ ಸಿಗುತ್ತೆ ಇಲ್ಲಿ ಇನ್ನೂರೈವತ್ತು ರೂಪಾಯಿ ಸಿಗುತ್ತೆ ನಾನು ಇಲ್ಲಿ ಹೋಗೋಣ ಆ ಥರ ಚಂಚಲ ಮನಸ್ಸಿಗೆ ನಾನು ರಂಗಭೂಮಿಯಿಂದ ಬಂದವನು ಚಿತ್ರರಂಗದಲ್ಲಿ ಇದ್ದೀನಿ ಚಿತ್ರರಂಗದಲ್ಲೇ ಮುಂದುವರಿಬೇಕು ನಾನು ಬಣ್ಣ ಹಚ್ಚಿರುವಾಗಲೇ ನನ್ನ ಉಸಿರು ನಿಂತು ಹೋಗ್ಬೇಕು ಅಂತ ಬಯಸ್ತೀನಿ ಹೊರತು ಇಲ್ಲಿ ಏನು ಪ್ರಯೋಜನ ಇಲ್ಲ ರೀ ನಾನು ದುಬೈಗೆ ಹೋಗ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಇವತ್ತೆಲ್ಲ ನಾಳೆ ನಾನು ನಂಬುವ ದೇವರಿಗೆ ಗೊತ್ತಿದೆ ನಾನು ಎಂಥವನು ಅಂತ ಇವತ್ತೆಲ್ಲ ನಾಳೆ ನನಗೊಂದು ಒಳ್ಳೆ ದಿನ ಬರ್ದಬಾರ್ದ ಬರದೇ ಇರುತ್ತಾ ಸರಿ ಬರಲಿಲ್ಲ ಅವನಿಗೆ ಇಷ್ಟ ಇಲ್ಲ ಅಂತ ಅನ್ಕೊಳ್ಳೋಣ ನಾನು ಯಾಕೆ ನನ್ನ ಇಂಡಸ್ಟ್ರಿನ ದೂರಲಿ ನಾನು ಯಾಕೆ ತುಳು ಚಿತ್ರರಂಗನ ದೂರಲಿ ಅಥವಾ ನಾನು ಯಾಕೆ ಕನ್ನಡ ಚಿತ್ರರಂಗನ ದೂರಲಿ ನನಗೆ ಹೊಟ್ಟೆಗೆ ಕಮ್ಮಿ ಮಾಡಿಲ್ಲಮ್ಮ ದೇವರು ನನ್ನ ಕಣ್ ಚಿತ್ರರಂಗ ನಾನು ಕಲಿತ ವಿದ್ಯೆ ನನಗೆ ಹೊಟ್ಟೆಗೆ ಕಮ್ಮಿ ಮಾಡಿಲ್ಲ ನನಗೆ ತುಂಬ ಆಸೆ ಇಲ್ಲ ಏ ಕೋಟಿಗಟ್ಟಲೆ ಕೂಡಿಡಬೇಕು ನಾನು ಯಾವುದು ಆ ಕಾರಿನ ಹೆಸರು ಬರೋದಿಲ್ಲಮ್ಮ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡಬೇಕು ಅಂತ ನಾನು ಅನ್ಕೊಂಡಿಲ್ಲ ನನ್ನ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ನನ್ನ ಮಕ್ಕಳಿಗೆ ಎಜುಕೇಷನ್ ಕೊಡೋದಕ್ಕಾಗಿ ನನಗೆ ಕೆಲಸ ಸಿಗಲಿ ಅಂತ ಬಯಸ್ತೇನೆ ಅದಕ್ಕೂ ಕೆಲಸ ಇಲ್ದಿದ್ರೆ ನಾನು ಕದಿಲಮ್ಮ ದರೋಡೆ ಮಾಡಲ ಅಥವಾ ಇಲ್ಲಿನ ಈಗಿನ ಹುಡುಗರು ಮಾಡುವ ಹಾಗೆ ನಾನು ಮಾದಕ ವಸ್ತು ಸಪ್ಲೈ ಮಾಡಲ ಅದನ್ನೆಲ್ಲ ನನ್ನ ಅಪ್ಪ ಕಲಿಸ್ಲಿಲ್ಲ ಅಮ್ಮ ನನ್ನ ಗುರುಗಳು ಇಬ್ಬರು ಕಾಸರಗೋಡು ಚೀನಾನು ಕಳಿಸ್ಲಿಲ್ಲ ಟಿ ಎಸ್ ನಾಗಭ್ರಣ್ಣ ಸರ್ ಕೂಡ ಕಲಿಸ್ಲಿಲ್ಲ ಅವ್ರು ನನಗೆ ಮಾನವೀಯತೆ ಕಳಿಸಿದ್ರು ನನಗೆ ಅಭಿನಯ ಕಲಿಸಿದ್ರು ಜನರ ಜೊತೆ ಹೇಗೆ ಬೆರೆಯೋದು ಅನ್ನೋದನ್ನು ಕಲಿಸಿದ್ರು ಅವರ ಅಕಸ್ಮಾತ್ ಇಲ್ಲಿ ಬಿಟ್ಟು ಅಲ್ಲಿಗೆ ಹೋಗೋ ಅಲ್ಲಿ ಬಿಟ್ಟು ಅಲ್ಲಿಗೆ ಹೋಗೋ ಅಲ್ಲಿ ಬಿಟ್ಟು ಮತ್ತೊಂದು ಕಡೆಗೆ ಹೋಗು ಅಂತ ಕಲಿಸಿದ್ರೆ ಬಹುಶಃ ನಾನು ಹಾಗೆ ಮಾಡ್ತಿದ್ನೋ ಏನೋ ಇಲ್ಲ ತಾಯಿ ಹಸುವೆ ಆದರೂ ಪರವಾಗಿಲ್ಲ ಗಂಜಿ ಕುಡಿದು ಜೀವನ ಮಾಡ್ತೀನಿ ಜೀವ ಒಂದ ಮಾತನ್ನು ನಂಬಿರುವಂತವರು ನಿಮಗೆ ಅವಕಾಶ ಕೊಡುವಂತ ಯೋಗ್ಯತೆ ಅವ್ರಿಗೆ ಇದೆಯೋ ಅಥವಾ ಇಲ್ಲವೋ ಅದನ್ನ ನಾನು ಪ್ರಶ್ನೆ ಮಾಡೋದಿಲ್ಲ ಆದ್ರೆ ನೀವೊಂದು ಕಡೆ ಮಾತಾಡ್ತೀರಿ ಚಿತ್ರರಂಗ ನನ್ನನ್ನ ನೋಡ್ಲಿಲ್ಲ ಒಂದು ಮನೆ ಕಟ್ಲಿಕ್ಕೂ ನಂಗೆ ಸಾಧ್ಯ ಆಗದ ಸಂದರ್ಭದಲ್ಲಿ ಯಾರು ನನ್ನ ನೆರವಿಗೆ ಬಂದಿರಲಿಲ್ಲ ಆ ಒಂದು ಮೂರು ವ್ಯಕ್ತಿಗಳ ಹೆಸರನ್ನ ಹೇಳ್ತೀರಿ ಜಗ್ಗೇಶ್ ಅವರ ಹೆಸರು ಅಪ್ಪು ಅವರ ಹೆಸರು ಅದ್ರ ಜೊತೆಗೆ ರಕ್ಷಿತ್ ಶೆಟ್ಟಿ ಅವರ ಹೆಸರು ಈ ಮೂರು ಹೆಸರನ್ನ ಹೇಳ್ತೇರಿ ಇನ್ನೊಂದು ಹೆಸರು ಸೇರ್ಬೇಕು ಇಲ್ಲಿ ಹೇಳಿ ಮಿತ್ರ ಅಂತ ಒಬ್ರು ಹಾಸ್ಯ ಕಲಾವಿದ ಮಲಯಾಳಿ ಅವರವ್ರು ಇಲ್ಲೇ ಮಂಗಳೂರಲ್ಲೇ ಕಲ್ತವ್ರು ರಾಘವೇಂದ್ರ ಸ್ಟೋರ್ಸ್ ನಮ್ಮ ಸಂತೋಷ ರಾಮ್ ಅವರದು ರಾಘವೇಂದ್ರ ಸ್ಟೋರ್ಸ್ ಚಿತ್ರೀಕರಣ ನಡೆಯುವಾಗ ಅವ್ರ ಹತ್ರ ಕೂರ್ಸಿ ನನ್ನ ಹತ್ರ ಕೇಳಿದ್ರು ಏನಾಯ್ತು ಹೇಗಾಯ್ತು ಅಂತ ನನ್ನೆಲ್ಲ ಕತೆ ಅಪ್ಪು ಸರ್ ಗತಿಸಿ ಹೋದ ನಂತರದ ದಿನಗಳಲ್ಲಿ ವಿಷಯ ಎಲ್ಲ ಹೇಳಿದಾಗ ಸುಮ್ಮನೆ ಆದರು ಅದಾದ್ಮೇಲೆ ಸ್ವಲ್ಪ ದಿನದಲ್ಲಿ ಅವರಿಂದ ಸಹಾಯ ಬಂದಿದೆ ನನಗೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಾನಿಲ್ಲಿ ಉಲ್ಲೇಖ ಮಾಡಲೇಬೇಕಾದಂತ ಒಂದು ಹೆಸರು ಇದೆ ಗಿಲ್ಬರ್ಕ್ ಡಿಸೋಝಾ ಅನ್ನೋರು ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾರೆ ಆ ಮನುಷ್ಯನನ್ನ ನಾನು ಇಷ್ಟೋವರೆಗೂ ನೋಡಲಿಲ್ಲ ನಾನು ನಿಮ್ಮ ಹತ್ರ ಹೇಳ್ತಿದ್ದೆ ಮನುಷ್ಯನಲ್ಲಿ ದೇವರನ್ನ ಕಾಣಬೇಕು ಅಂತ ಹೇಳ್ತಿದ್ನ ಈ ಜನಗಳಲ್ಲಿ ಈಗ ನೀವು ಹೇಳಿದಂತ ಹೆಸರುಗಳೆಲ್ಲರಲ್ಲೂ ನಾನು ದೇವರನ್ನ ಕಂಡಿದ್ದೀನಿ ಅದರ ಜೊತೆಯಲ್ಲಿ ಗಿಲ್ಬರ್ಟ್ ಅನ್ನುವ ಆ ಮಹಾನ್ ವ್ಯಕ್ತಿಯಲ್ಲೂ ಕೂಡ ನಾನು ದೇವರನ್ನ ಕಂಡಿದ್ದೀನಿ ಆ ಮನುಷ್ಯ ಯಾರು ನನಗೆ ಗೊತ್ತಿಲ್ಲ ಈ ಇಷ್ಟೋರೆಗ ನಾನು ನೋಡಿಲ್ಲ ನಮ್ದು ಒಂದು ಫ್ರೆಂಡ್ಸ್ ಅಂತ ಒಂದು ಗ್ರೂಪ್ ಇದೆ ಅಲ್ಲಿ ಶೋಭಕ್ಕ ನಮ್ಮ ರಮೇಶ್ ರಾಯ್ ಕುಕ್ಕೋಳಿ ಅವರು ಎಲ್ಲ ಇದ್ದಾರೆ ಅದರಲ್ಲಿ ಅಡ್ಮಿನ್ ಅವರು ಈ ಗಿಲ್ಬರ್ಟ್ ಡಿಸೋಸ್ ಅವರು ಇಲ್ಲೇ ಮೇರ ಅಂತ ಇದೆ ಮಾರಿ ಇದು ಪರಿಂಗಿಪೇಟೆ ಹತ್ರನೇನು ಮೇರ ಮಜಲು ಅಂತ ಇಲ್ಲ ಅಲ್ಲಿಯ ವಾಸಿ ಅವರು ಆ ಗ್ರೂಪ್ ಅಲ್ಲಿ ನಾನಿದ್ದೆ ಯಾಕೋ ಗೊತ್ತಿಲ್ಲ ಇದ್ದಕ್ಕಿದ್ದಾಗಿ ನನಗೆ ಒಂದು ಇಂಟರ್ ಕಾಲ್ ಬಂತು ಹೇಗಿದ್ದೀರಿ ಅಂತ ಕೇಳಿದ್ರೆ ಎಲ್ಲ ಹೇಳಿದ್ರು ನೋಡೋಕ್ಕೆ ನಾನು ಗಿಲ್ಬರ್ಟ್ ಅಂತ ಹೇಳಿದ್ರು ನನಗೆ ತುಂಬ ಆಯಿತು ಅಮೆರಿಕದಿಂದ ಕಾಲ್ ಬರೋದು ಅಂದಾಗ ಒಂತಾರೋ ಹುಮ್ಮಸ್ಸು ಸಪ್ರೇಟ್ ಬಂದ್ಬಿಡುತ್ತೆ ಎಲ್ಲ ಕೇಳಿದ್ರು ಏನೋ ನನಗೊಂದು ಡೌಟ್ ಇದೆ ಯಾರು ಹೇಳಿದ್ರು ನೀವು ತುಂಬ ಕಷ್ಟದಲ್ಲ ಇಲ್ಲಪ್ಪ ನಾನು ತುಂಬ ಚೆನ್ನಾಗಿದ್ದೀನಿ ಸರ್ ಹಾಗೆ ಸರ್ ಈಗ ಇಲ್ಲ ಇಲ್ಲ ಏನೋ ಸಮಸ್ಯೆ ಇದೆ ಏನು ಹೇಳಿ ಸರ್ ಇದು ಹೀಗೀಗೆ ಸರ್ ಮನೆ ಕಟ್ಟಲಿಕ್ಕೆ ಹೊರಟೆ ನನ್ನ ಮೇಲೆ ದ್ವೇಷ ಇದ್ದವರೆಲ್ಲ ಪೋದ ಹಾಕ್ಬಿಟ್ರು ಏನೇನೋ ವೀಡಿಯೋ ಮಾಡಿ ಹರಿಯಬಿಟ್ರು ಅಲ್ಲ ಆ ವೀಡಿಯೋ ನಾನು ನೋಡಿದ್ದೀನಿ ವಿಷಯ ನಿಜ ಸರ್ ಆದರೆ ಅವ್ರು ಮಾಡಿದ ರೀತಿ ತಪ್ಪು ಹಾಗಾಗಿ ನಾನು ಆ ವಿಡಿಯೋನ ವಿರೋಧಿಸ್ದೆ ಹೀಗಿದೆ ಸರ್ ಅಂತ ಅಂದರು ಆಮೇಲೆ ಅವರು ನನಗೆ ಸಹಾಯ ಮಾಡೋದಕ್ಕೆ ಶುರು ಮಾಡಿದ್ರು ಎಷ್ಟು ಸಹಾಯ ಮಾಡಿದ್ರು ಅನ್ನೋದನ್ನ ನಾನು ಬರ್ದಿಟ್ಟಿದ್ದೇನೆ ಅವ್ರಿಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ನಾನು ಊಹಿಸದ ರೀತಿಯಲ್ಲಿ ನನಗೆ ಸಹಾಯ ಮಾಡಿ ನನ್ನ ಮನೆ ಒಂದು ಹಂತಕ್ಕೆ ಬರೋದಕ್ಕೆ ಆ ಗಿಲ್ಬರ್ಟ್ ಡಿಸೋಸ್ ಅವ್ರ ಕಾರಣ ಜಿನಿಯೋನ್ ಫ್ರೆಂಡ್ಸ್ ಅಂತ ಒಂದು ಗ್ರೂಪ್ ಇತ್ತು ಆ ಗ್ರೂಪಿನ ಅಡ್ಮಿನ್ ಅವರು ಮೇರ ಮಾಜೆಲ್ನವರು ಅವರಿಂದಾಗಿ ನನ್ನ ಮನೆ ಈಗ ಒಂದು ಹಂತಕ್ಕೆ ಬಂದಿದೆ ಅಂದ್ರೆ ನಾವು ಒಳಗೆ ಸೇರಿಕೊಳ್ಳುವ ಹಂತಕ್ಕೆ ಬಂದಿದೆ ಸಂಪೂರ್ಣ ಆಗಿಲ್ಲ ಎಸ್ ಸೋ ಇವರ ಹೆಸರುಗಳನ್ನು ನೀವು ಹೇಳಿದರೆ ಅವರಿಗೆ ನಮ್ಮ ಕಡೆಯಿಂದ ಕೂಡ ಧನ್ಯವಾದಗಳು ಆದರೆ ಈ ಹೆಸರುಗಳನ್ನು ಬಿಟ್ಟು ನೀವು ಒಂದು ಕಡೆ ನಿಮ್ಮ ನಿರಾಶೆಯನ್ನು ತೋರಿಸ್ಕೊಳ್ತೀರಾ ಮಾಧ್ಯಮದ ಎದುರುಗಡೆ ನಾನು ಇಷ್ಟು ಕಷ್ಟಪಡ್ತಾ ಇರುವಾಗ ಒಂದು ಮನೆ ಕಟ್ಟುವಂತಹ ಪರಿಸ್ಥಿತಿ ನನಗೆ ಇಲ್ಲದಿದ್ದಾಗ ಉಳಿದವರಿಗೆ ನಾನು ಕಾಣ್ಲೇ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ನೀವು ಇಡ್ತೀರಾ ಹುಟ್ಟುವಂಥದ್ದು ನಮ್ಮ ಒಂದು ಏನ್ ಹೇಳುವಂತ ನಮ್ಮ ಅದೃಷ್ಟ ನಾವು ಹುಡುತ್ತೇವೆ ಅದ ನಂತರ ಬದುಕುವಂಥದ್ದು ನಾವು ಬದುಕಲೇಬೇಕು ಬೇಕು ನಾವು ಮನೆ ಕಟ್ಟುವಂಥದ್ದು ಅದು ನಮ್ಮ ಜವಾಬ್ದಾರಿ ನೀವು ಯಾಕೋ ಮನೆ ಕಟ್ಟಕ್ಕೆ ಅಥವಾ ನೀವ್ ಯಾವ ಕಾರಣಕ್ಕೂ ಮನೆ ಕಟ್ಲಿಕ್ಕೆ ನಿಮ್ಮ ಮನೆಗೋಸ್ಕರ ಬೇರೆಯವರು ಸಹಾಯ ಮಾಡಬೇಕು ಅನ್ನೋದನ್ನ ನೀವ್ ಯಾಕೆ ನಿರೀಕ್ಷೆ ಮಾಡ್ತಿದ್ದೀರಾ ನೀವು ನಿರಾಶೆಯನ್ನ ತೋಡ್ಕೊಂಡ್ರಲ್ಲ ಸರ್ ಯಾರು ಮಾಡದೇ ಇದ್ದಾಗ ನಿರಾಶೆನೆ ತೋಡ್ಕೊಂಡಿದ್ದು ನಿಜ ನಾನು ಯಾರ ಹತ್ರ ಕೇಳಲಿಕ್ಕೆ ಹೋಗ್ಲಿಲ್ಲ ನಾನು ಕೇಳಿದ್ದು ಅಪ್ಪು ಸಾರ್ ಹತ್ರ ಮಾತ್ರ ಇವರತ್ನ ಸಿನಿಮಾ ನಡೆಯುವಾಗ ಸಂತೋಷ್ ಆನಂದ್ ರಾಮರವರ ಇವರತ್ನ ಸಿನಿಮಾ ನಡೆಯುವಾಗ ನಾನು ಅಪ್ಪು ಸಾರ್ ಹತ್ರ ಹೇಳಿದ್ದೀನಿ ಅಪ್ಪು ಸಾರ್ ಹತ್ರ ಹೇಳಿದಾಗ ಅವ್ರು ಹೇಳಿದ್ದು ಒಂದೇ ಮಾತು ನಾನು ಸರ್ ನೀವು ಯಾಕೆ ಹೆದರ್ತೀರಿ ನಾನಿದ್ದೀನಿ ನಾನು ನಡ್ಸ್ಕೊಡ್ತೀನಿ ನಾನು ಮಾಡ್ಕೊಡ್ತೀನಿ ಅಂತ ಬಾತ್ ಕೊಟ್ಟಿದ್ರು ಅದಾಗಿ ಚಿತ್ರೀಕರಣ ಮುಗಿತಿದ್ದಾಗೆ ಕೊರೋನಾ ಅಟ್ಯಾಕ್ ಆಯಿತು ಒಂದೂವರೆ ವರ್ಷ ನನ್ನ ಮತ್ತು ಅವರ ಮಧ್ಯೆ ಸಂಪರ್ಕನೇ ಇರಲಿಲ್ಲ ಈ ಒಂದೂವರೆ ವರ್ಷದಲ್ಲಿ ಗಣೇಶ್ ಅನ್ನೋ ಪತ್ರಕರ್ತರು ಬೆಂಗಳೂರಿಂದ ಕಾಸರಗೋಡಿಗೆ ಹೋಗುವಾಗ ನನ್ನ ಮನೆ ಹತ್ರ ಬಂದ್ರು ಅಷ್ಟೊತ್ತಿಗೆ ನಾನು ನನ್ನ ಹಳೆ ಮನೆಯನ್ನ ಬಿಚ್ಚಿದ್ದೆ ಪಕ್ಕದಲ್ಲಿರುವ ಒಂದು ಕೊಟ್ಟಿಗೆಯಲ್ಲಿ ತಾತ್ಕಾಲಿಕ ವಾಸ ಮಾಡ್ತಿದ್ವಿ ಅದನ್ನ ನೋಡಿ ಕಣ್ಣೀರ್ ಹಾಕಿದ್ರು ಅವರು ಪತ್ರಕರ್ತರು ಯಾಕೆ ಯಾರ ಯಾರತ್ರ ಹೇಳಲಿಲ್ಲ ಅಂತ ಕೇಳಿದ್ರು ಅಪ್ಪು ಸರ್ ಹತ್ರ ನಾನು ಹೇಳಿದಿನ ಹೀಗೀಗ ಆಯ್ತು ಒಂದುವರೆ ವರ್ಷದಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಆಗಲಿಲ್ಲ ಅಂತ ಅಂದ್ರು ಅಂದೆ ನಾನು ಅವ್ರು ಏನು ಮಾಡಿದ್ರು ಫೋಟೋಲ್ಲ ತಗೊಂಡೋದ್ರು ಮಾರನೇ ದಿನ ಒಂದು ಫೇಸ್ಬುಕ್ ಅಲ್ಲಿ ಒಂದು ಆರ್ಟಿಕಲ್ ಬರೋದ್ರು ತುಂಬ ಚೆನ್ನಾಗಿತ್ತು ಆರ್ಟಿಕಲ್ ನನ್ನ ಊರಿನ ನನ್ನ ವಿರೋಧಿಗಳಿಗೆ ಅದೇ ಸಾಕಾಯಿತು ಅವರದನ್ನ ವೆಬ್ ಪೋರ್ಟಲ್ಗಳಲ್ಲಿ ಚಾನಲ್ಗಳು ಈಗ ಹೆಚ್ಚಿನವರು ಅವರೇ ರಿಪೋರ್ಟರ್ಗಳು ಚಾನಲ್ಗಳಿಗೆ ವೆಬ್ ಪೋರ್ಟಲ್ಗಳಿಗೆ ಅಪ್ಪು ಸಾವಿರ ಮೂರು ಕೋಟಿಯ ಮನೆ ಕಟ್ಟಿಸ್ಕೊಟ್ರು ಅಂತ ಅಪಪ್ರಚಾರ ಮಾಡಿದ್ರು ನಾನು ನನ್ನ ಶೀಟ್ ತೆಗೆದ ಗೋಡೆಯನ್ನು ನೋಡುವುದು ಎಲ್ಲಿದೆ ಮನೆ ಮೂರು ಕೋಟಿ ಮನೆ ಎಲ್ಲಿದೆ ಅಂತ ಪ್ರತಿದಿನ ಎದ್ದು ನೋಡೋದು ಹಾಗೆ ಅವರು ಅಪಪ್ರಚಾರ ಮಾಡಿದ್ರಿಂದ ಸಹಾಯ ಮಾಡಬೇಕು ಅಂತ ಮನಸ್ಸಿದ್ದವರು ಮಾಡಲಿಲ್ಲ ಆ ಮನೆ ಕೊಟ್ಟು ಕೊಟ್ಟು ಕಟ್ಟಿಸ್ಕೊಟ್ಟ ಮೇಲೆ ನಾವು ಯಾಕೆ ಸಹಾಯ ಮಾಡಬೇಕು ಅಂತ ನೀವು ಕೇಳಿದ್ರಮ್ಮ ನಿಮಗೆ ಬ ಸಹಾಯ ಮಾಡಬೇಕು ಅಂತ ಯಾಕೆ ಬಯಸ್ತೀರಿ ಅಂತ ಅಮ್ಮ ನಾನೊಬ್ಬ ಕಲಾವಿದ ಎಲ್ಲರ ಮನಸ್ಸಲ್ಲಿರೋದೇ ಈಗ ಲ ಲಕ್ಷ ಲಕ್ಷಗಟ್ಟಲೆ ದುಡ್ಡು ದಿಕ್ಕುಣ್ಯ ಇಲ್ಲಮ್ಮ ಪ್ರತಿಯೊಬ್ಬ ಕಲಾವಿದರಿಗೂ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಸಿಗಲ್ಲಮ್ಮ ನಮ್ಮ ಅವಸ್ಥೆ ಏನು ಅನ್ನೋದು ನಮಗೆ ಮಾತ್ರ ಗೊತ್ತಿರೋದು ಕಳೆದ ಆರು ತಿಂಗಳಲ್ಲಿ ಹದಿಮೂರು ದಿನ ಕೆಲಸ ಮಾಡಿರುವ ನಾನು ಹೇಗಮ್ಮ ನನ್ನ ಮನೆ ಕಟ್ಲಿ ದಕ್ಷಿಣ ಕನ್ನಡದಲ್ಲಿ ತುಳು ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಪ್ರಶಸ್ತಿ ಪಡೆದವನು ಮೊಟ್ಟ ಮೊದಲ ಸೀರಿಯಲ್ ಮಾಡಿದವನು ಒಬ್ಬ ಕಲಾವಿದ ಅನ್ನುವ ನೆನೆಯಲ್ಲಿ ನೆಲೆಯಲ್ಲಿ ಸಹಾಯ ಮಾಡ್ಬೋದಿತ್ತಲ್ವ ಸಹಾಯ ಮಾಡಲೇಬೇಕು ಅಂತ ನಾನು ಹೇಳ್ತಾ ಇಲ್ಲಮ್ಮ ಯಾಕಮ್ಮ ತುಳು ಚಿತ್ರರಂಗದವರಿಗೆ ಏನಾದರೂ ಸಹಾಯ ಮಾಡುವಂತ ಯಾಕಮ್ಮ ಅನ್ಸಲಿಲ್ಲ ನನ್ನ ಜಾತಿ ಅಡ್ಡವಂತ ಗೊತ್ತಿಲ್ಲ ಅಲ್ಲ ತಾಯಿ ನನಗೆಲ್ರು ಸಹಾಯ ಮಾಡಬೇಕು ಎಲ್ಲರೂ ಕೊಡಬೇಕು ಅಯ್ಯೋ ಕೋಟಿಗಟ್ಟಲೆ ದುಡ್ಡು ಕೈಗೆ ಬಂದ್ಬಿಟ್ಟು ನಾನು ಬ್ಯಾಂಕಲ್ಲಿ ಇಟ್ಬಿಟ್ಟು ನನ್ನ ಮಗಳ ಮಕ್ಕಳನ್ನು ಸಾಕಬೇಕು ಅನ್ನೋ ಉದ್ದೇಶದಿಂದ ಅಲ್ಲಮ್ಮ ಆರು ವರ್ಷದಿಂದ ಶೀಟ್ ಹಾಕಿರೋ ಮನೆಯಲ್ಲಿ ಮಲಗಿ ಮಲಗಿ ಮಕ್ಕಳು ದೊಡ್ಡದ ಹಾಕ್ತಿದ್ದಾರೆ ಅಂತ ಅನ್ನಿಸಿದಾಗ ಮನೆ ಕಟ್ಟಬೇಕು ಅಂತ ಹೊರಟಿದ್ದಮ್ಮ ಅದಕ್ಕಿಂತ ಮೊದಲು ಜವಾಬ್ದಾರಿ ಇತ್ತು ನನ್ನ ಅಪ್ಪನಿಗೆ ಇದ್ದಿದ್ದು ಸಣ್ಣ ಒಂದು ಬಟ್ಟೆ ಅಂಗಡಿ ಆಗ ಕರೆಂಟ್ ಇರಲಿಲ್ಲ ಫ್ಯಾನ್ ಇರಲಿಲ್ಲ ಫೋನ್ ಇರಲಿಲ್ಲ ಡಿಸ್ಟರ್ಬೆನ್ಸ್ ಏನು ಇರಲಿಲ್ಲ ನನ್ನ ಅಪ್ಪನಿಗೆ ಹಾಗಾಗಿ ಎಂಟು ಮಕ್ಕಳನ್ನು ಹುಟ್ಟಿಸಿದ್ರು ತಂಗಿ ಅಂದರೆ ಜವಾಬ್ದಾರಿ ನನ್ನ ಹತ್ರ ಇತ್ತಲ್ಲಮ್ಮ ನಾನಿಲ್ಲದಿದ್ದರೆ ತಂಗಿ ಅಂದರೆ ನಮ್ಮ ಮದುವೆ ಯಾರು ಮಾಡಿಕೊಡ್ತಾರೆ ಎಲ್ಲ ತಂಗಿಯಂದ್ರಿಗೂ ಮದುವೆ ಮಾಡಿಕೊಟ್ಟು ಕನ್ಯಾದಾನ ಮಾಡಿದ ತೃಪ್ತಿಯಲ್ಲಿ ನಾನು ಮದುವೆ ಆದಮ್ಮ ನನ್ನ ಹೆಂಡತಿಯ ಒಳ್ಳೆತನದಿಂದ ನಾನು ಇವತ್ತಿಗೂ ಉಸಿರಾಡ್ತಿದ್ದೀನಿ ಅವಳ ಒಳ್ಳೆ ಮಾತಿನಿಂದ ಅವಳ ತಂದೆ ತಾಯಿ ಅವಳಿಗೆ ಕಲಿಸಿದಂಥ ಸಂಸ್ಕೃತಿ ಒಳ್ಳೆಯ ಸಂಸ್ಕೃತಿಯಿಂದ ಇವತ್ತು ನಾನು ಬದುಕಿದ್ದೀನಿ ಕಷ್ಟ ಬಂದಾಗ ನನಗೆ ಅವಳು ಸಾಂತ್ವನಿಸ್ತಾಳೆ ಅವಳಿಗೆ ನೋವಾದಾಗ ನಾನು ಸಾಂತೋಸ್ತೀನಿ ತಾಂತ ಅನಿಸ್ತೀನಿ ಮಕ್ಕಳು ಶಾಲೆಗೆ ಹೋಗಿರ್ತಾರೆ ಎಷ್ಟು ಸಾಧ್ಯನೋ ಅಷ್ಟು ಕಣ್ಣೀರು ಹರಿಸ್ತೀವಿ ಸಂಜೆ ಮಕ್ಕಳು ಬರೋಷ್ಟರಲ್ಲಿ ನಂಗೆ ಇರ್ತೀವಿ ಇದು ಜೀವನಮ್ಮ ಯಾರಿಗೂ ಗೊತ್ತಿಲ್ಲ ಅದು ಜೀವನ ನಾನು ಬಯಸಿಲ್ಲಮ್ಮ ಅಯ್ಯೋ ಊರವರೆಲ್ಲ ನನಗೆ ದುಡ್ಡು ಕೊಡಬೇಕು ನಾನು ಮನೆ ಕಟ್ಟಬೇಕು ನಾನು ಮೆರಿಬೇಕು ಅಂತ ನಾನು ಬಯಸ್ಸಿಲ್ಲಮ್ಮ ನಾನೊಬ್ಬ ಕಲಾವಿದನಾಗಿ ಸಹಾಯ ಮಾಡ್ಬೋದಿತ್ತಲ್ವ ಅಂತ ಅಂದ್ಕೊಂಡೆ ಅದು ಅಂದ್ಕೊಂಡಿದ್ದು ನನಗೆ ತಪ್ಪಾಗಿದೆ ಈಗ ಯಾರ ಹತ್ರನು ಕೇಳಲ್ಲಮ್ಮ ಕೆಲಸ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದೀನಿ ಒಂದೊಂದೇ ಕೆಲಸ ಮಾಡ್ಕೊಂಬರ್ತಿದ್ದೀನಿ ಕಳೆದ ಒಂದು ವರ್ಷದಿಂದ ಒಂದು ಕೊಠಡಿಯಲ್ಲಿ ನಾವು ನಾಲ್ಕು ಜನ ಜೀವನ ಮಾಡ್ತಿದ್ವಿ ಮನೆ ಇದೆ ಕೆಲಸ ಫಿನಿಶ್ ಆಗಿಲ್ಲ ಒಂದು ಕೊಠಡಿಗೆ ಸ್ವಲ್ಪ ನಾನೇ ಸುಣ್ಣ ಬಣ್ಣ ಹೊಡೆದು ಒಂದು ಕೊಠಡಿಯಲ್ಲಿ ಜೀವನ ಮಾಡ್ತಿದ್ವಿ ಈ ವಿಷಯ ಯಾರಿಗಾದರೂ ಗೊತ್ತಿದೆಯಾ ಮಠನ ಮನೆ ಕಟ್ಟೋದಕ್ಕೆ ನಾವು ಯಾಕೆ ಹಣ ಕೊಡಬೇಕು ಅಂತ ಕೇಳ್ತಿದ್ದಾರೆ ಹೊರತು ಅಥವಾ ಒಬ್ಬ ಕಲಾವಿದ ಕಲೆಗೊಂದು ಬೆಲೆ ಕೊಡೋಣ ಕಲಾವಿದನಾಗಿ ಜೀವಿಸ್ತಿದ್ದಾನೆ ಕಲೆಯನ್ನೇ ಉಸಿರಾಡ್ತಿದ್ದಾನೆ ಆತನಿಗೇನಾದರೂ ಸಹಾಯ ಮಾಡುವಂಥ ಯಾಕಮ್ಮ ಅವರ ಎರಡನೇ ಥಾಟ್ ಯೋಚನೆ ಮಾಡಲಿಲ್ಲ ನನ್ನ ಹೆಸರು ಅಡ್ಡ ಬಂದದ್ದ ನನ್ನ ಜಾತಿ ಅಡ್ಡ ಬಂದದ್ದ ಜಾತಿ ಹೀನ ಮನೆಯ ಜ್ಯೋತಿ ತಾ ಹೀನವೇ ಜಾತಿ ವಿಜಾತಿ ಏನ ಬೇಡದಾತ ನುಲಿ ದಾತನೇ ಜಾತ ಸರ್ವಜ್ಞ ಅಂತ ಅಂಧಕಾಲದಲ್ಲೂ ಸರ್ವಜ್ಞ ಹೇಳಿದ್ದಾರೆ ಏನು ಮಾಡ್ತಿದ್ದಾರೆ ಗತಾನುಗತಿಕೋ ಲೋಕ ನಾಲೋಕ ಪಾರಮಾರ್ಥಿಕ ಸೇತುವ ಸೈಕ್ಯತ ಲಿಂಗೇನ ನಷ್ಟಂ ಮೇತಾಮ್ರ ಹಿಂದಿನ ಕಾಲದವ್ರು ಹಾಗೆ ಮಾಡ್ತಿದ್ರು ಅನ್ನೋ ಒಂದೇ ಕಾರಣಕ್ಕಾಗಿ ಈಗಿನ ಕಾಲದವ್ರು ಹಾಗೆ ಮಾಡ್ತಿದ್ದಾರೆ ಹೊರತು ಆಗಿನ ಕಾಲದವ್ರು ಹಾಗೆ ಮಾಡ್ತಿದ್ದರಲ್ಲಿ ಯಾವ ಪುರುಷಾರ್ಥ ಅಡಗಿದೆ ಅಂತ ಅಂದ್ಕೊಂಡು ಅಥವಾ ತಿಳ್ಕೊಂಡು ಮಾಡ್ತಿಲ್ಲ ಅದನ್ನು ಇವರು ಮಾಡ್ತಿದ್ದಾರೆ ಕೊರೋನಲ್ಲೊಂದು ಸುಕ್ತಿದೆಮ್ಮ ಕುಲ್ಲು ಮೌತ್ ಪ್ರತಿಯೊಬ್ಬರು ಮರಣದ ಸುಖವನ್ನು ಅನುಭವಿಸಲೇಬೇಕು ಅಂತ ನಾನು ಆ ಧ್ಯೇಯವಾಗ್ಯದಲ್ಲಿದ್ದೀನಿ ನಾನು ಕೂಡ ನಾಳೆ ಮರಣದ ಸುಖವನ್ನು ಮರಣದ ಸುಖ ಮರಣದ ನೋವು ಅಂತ ಹೇಳಲಿಲ್ಲ ಅಲ್ಲಿ ಮರಣದ ಸುಖ ಪ್ರತಿಯೊಬ್ಬರು ನಾನು ನೀವು ಅವರು ಅವರು ಎಲ್ಲರೂ ಮರಣದ ಸುಖನ ಅನುಭವಿಸಲೇಬೇಕು ಯಾಕೆ ದ್ವೇಷ ಯಾಕೆ ಕಾಲೆಳೆಯುವಟ ಒಬ್ಬರು ಕಷ್ಟದಲ್ಲಿದ್ದಾರೆ ಅಂದಾಗ ನಿಮ್ಮಿಂದ ಸಾಧ್ಯ ಇರುವಷ್ಟು ಸಹಾಯ ಮಾಡಲಿಕ್ಕೆ ಅಮ್ಮ ಇದೆಲ್ಲ ನೋಡುವವರಿಗೋಸ್ಕರ ನನಗೋಸ್ಕರ ಅಲ್ಲ ನಾನು ಹಾಕ್ಕೊಂಡಿದ್ದು ನನ್ನ ಒಳಗಿನ ನೋವು ನನಗೆ ಗೊತ್ತಿರೋದು ನಾನು ಯಾವಾಗಲೂ ಕಪ್ಪು ಯೂಸ್ ಮಾಡ್ತೀನಿ ಕೊರಗಜ್ಜನ ಕಪ್ಪು ಕೊರಗಜ್ಜನ ನಂಬ್ತೀನಿ ನಾನು ಯಾರು ವಿರೋಧಿಸ್ತಾರೆ ನನ್ನನ್ನು ನನ್ನಿಷ್ಟ ಕುಪ್ಪೆ ಪದ ಹತ್ರ ಕಟ್ಟೆ ಮಾರುವಂಥ ಒಂದು ಕೊರಗಜ್ಜನ ತಾಣ ಇದೆಯಮ್ಮ ಜನಾರ್ದನ್ ಪಂಡಿತ್ ಅಂತ ನನ್ನ ಆಪ್ತರು ಅತ್ಯಂತ ಆಪ್ತರು ನನಗೆ ಬೆಂಗಳೂರಿಗೆ ಹೋಗೋಗಲ್ಲ ಮನೆಗೆ ಬಂದೇ ಹೋಗ್ತಾರೆ ಒಂದು ಅರ್ಧ ಗಂಟೆ ಕೂತು ಹೋಗ್ತಾರೆ ತುಂಬ ಜನ ಮಾಡಿದ್ದು ಕಾಣ್ತಿದೆಯಲ್ಲ ಅಂತಾರೆ ಹೌದು ಮಾಡಿದ್ದಾರೆ ಮಾಟನೂ ಮಾಡಿದ್ದಾರೆ ಇಸುಮು ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ನನಗೆ ಗೊತ್ತಿದೆ ಟಚ್ ಮಾಡಲಿಲ್ಲ ನಾನು ನೋಡೋಣ ಸಂಬಂಧಿಕರೇ ಮಾಡಿದ್ದಿದ್ದಾರೆ ಯಾಕಮ್ಮ ನನ್ನ ನಟ ಆದ ತಕ್ಷಣ ನಾನು ಅವ್ರ ಕುಟುಂಬದಿಂದ ಹೊರಗೆ ಬಂದ್ಬಿಟ್ನಾ ಇಪ್ಪತ್ತು ವರ್ಷದಿಂದ ನನ್ನ ಮನೆಗೆ ನನ್ನ ಕುಟುಂಬದವರು ಬರಲ್ಲ ತಾಯಿ ದುಡ್ಡಿಲ್ಲ ಅಂತ ನಾನು ಆ್ಯಕ್ಟರ್ ಅನ್ನೋ ಕಾರಣಕ್ಕಾಗಿ ಹರೋ ಅವ್ರು ಮಾದಕ ವಸ್ತು ಸಪ್ಲೈ ಮಾಡ್ಬೋದು ಹಲಾಲ್ ಅವ್ರ ದನಗಳನ್ನು ಕದ್ದು ಮಾರಾಟ ಮಾಡ್ಬೋದು ಹಲಾಲ್ ವಿದೇಶದ ಅರಬಿಗಳನ್ನು ಕೊಳ್ಳೆ ಹೊಡೆದು ಬಂದು ಇಲ್ಲಿ ಬಿಲ್ಡಿಂಗ್ ಕಟ್ಟಿ ಜೀವನ ಮಾಡಬಹುದು ಹಲಾಲ್ ನಾನು ನಟ್ಟ ಅದು ಆಗುತ್ತೆ ಅವರಿಗೆ ತುಂಬ ಇದೆ ತಾಯಿ ವಿಷಯಗಳು ತುಂಬ ಇದೆ ಕ್ಷಮಿಸಿ ನಾನು ಮಾತಾಡಿದ್ರಲ್ಲಿ ತಪ್ಪಿದೆಯೇನು ಈಗ ಸರ್ ಎಲ್ಲ ಟೈಟ್ಲೆ ಅಂತರಾಳ ತುಂಬ ಅಣ್ಣಂದ್ರೆ ಸಿಗ್ತಾರೆ ನನಗೆ ನಾ ಪ್ರತಿಯೊಬ್ಬರು ಅಣ್ಣ ಅಂತ ಕರೀತೀನಿ ಅಕ್ಕ ಅಂತ ಕರಿತೀನಿ ಅಮ್ಮ ಅಂತ ಕರೀತೀನಿ ಪ್ರತಿಯೊಬ್ಬರು ನನ್ನ ಚಿಕ್ಕವರು ಇರಲಿ ಇರಲಿ ಅವರ ಪ್ರೀತಿ ನನಗೆ ಸಾಕು ಕಷ್ಟ ಇದೆ ಅಂತ ಹೇಳಿ ಬೆನ್ನಿಗೆ ಎದೆಗೆ ಲೇಬಲ್ ಕಟ್ಕೊಂಡು ಊರು ತುಂಬ ಓಡ್ಲಿಕ್ಕೆ ಆಗ್ತದಮ್ಮ ಇಲ್ಲಲ್ಲ ಜೀವನ ಜೀವನ ಅನ್ನೋ ಅನ್ನೋದೇ ಒಂದು ನಟ ರಂಗಶಾಲೆ ಅಮ್ಮ ರಂಗಭೂಮಿ ಅವರ ಅವರ ಶಕ್ತಿ ಕುಟುಂಬ ಅದರಲ್ಲೂ ಮಗಳು ಅಂತ ಹೇಳಿದ್ರೆ ಬಹಳ ಮುದ್ದು ಅಂತೆ ನಿಮಗೆ ತಿಳ್ಕೊಳ್ಳದೆ ಒಬ್ಬರನ್ನ ಸಂದರ್ಶಿಸಲ್ಲ ಸರ್ ಪತ್ರಕರ್ತ ನೀವು ನಿಮ್ಗೆ ಗೊತ್ತಿರ್ತದೆ ನಿಮ್ಮ ಮಗಳ ಬಗ್ಗೆ ತುಂಬಾ ತಡವಾಗಿ ಮದುವೆ ಅದೇ ನಾನು ಪ್ರೇಮ ಪ್ರಕರಣಗಳೆಲ್ಲ ತುಂಬಾ ಇತ್ತು ಹೆಂಡತಿ ಕ್ಷಮಸಮ್ಮ ಹೇಳಲೇಬೇಕಾದಂತ ಅನಿವಾರ್ಯತೆ ಇದೆ ಚಿತ್ರರಂಗದಲ್ಲಿ ಇದ್ದವನು ಪ್ರೇಮ ಪ್ರಕರಣಗಳು ಇರೋದು ಸಹಜ ಅಷ್ಟು ನಮ್ಮ ಅಜ್ಜಿ ಇದ್ರು ನನ್ನ ತಾಯಿ ಆ ತಾಯಿ ಫೋನ್ ಮಾಡಿದಾಗೆಲ್ಲ ಹೇಳೋರು ನಾನು ಸತ್ ಹೋಗ್ತೀನಿ ಆಗು ನಾನು ಹೋಗ್ತೀನಿ ಮದುವೆ ಆಗು ಸರಿ ಹುಡುಗಿ ನೋಡಿ ನನ್ನ ಮಾ ನಾವು ನೋಡಿದ್ದು ನಿನಗಾಗತ್ತೆ ಹುಡುಗಿ ತಾನೆ ನೋಡಿ ನನಗಿಷ್ಟ ಆದರೆ ಆಗ್ತೀನಿ ಹಾಗೆ ತಾಯಿ ತಂದೆ ಅಜ್ಜಿಯಲ್ಲ ಅಕ್ಕ ನನ್ನೊಬ್ಬಳು ಅಕ್ಕ ಇದ್ಳು ಎಲ್ಲ ಕಿಡ್ನಿ ಫೇಲ್ಯೂರ್ ಆಗಿತ್ತು ಇರೋದ್ರಲ್ಲಿ ಸಿದ್ಧಗಟ್ಟೆಯಲ್ಲಿ ಇದ್ದಿತ್ತು ಅಕ್ಕ ಎಲ್ಲ ಅಕ್ಕ ಅಕ್ಕನೂ ಹೇಳಿದ ಮೇಲೆ ಮುಗೀತು ಯಾಕಂದರೆ ನನಗೆ ಅಕ್ಕನೇ ತಾಯಿ ಥರ ನಾನು ಹೋಗಿ ನೋಡಿದೆ ಇಷ್ಟು ಇಷ್ಟ ಆಯಿತು ಒಪ್ಪದೆ ಮದುವೆ ಆಯಿತು ಮದುವೆ ಆಗಿ ಸುಮಾರು ಹದಿಮೂರು ವರ್ಷ ನನ್ನ ಅಜ್ಜಿ ಹೋಗಲೇ ಇಲ್ಲ ನಾನು ಯಾವಾಗ್ಲೂ ಕೇಳೋದು ಮದುವೆ ಆದರೆ ಮದುವೆ ಆಗಿ ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ ನೀವು ಇನ್ನೂ ಹೋಗಲಿಲ್ಲ ಅಂತ ಅದಕ್ಕಿಂತ ಮೊದಲು ಈ ಮಗನ ವಿಷಯಕ್ಕೆ ಬರ್ತೇನೆ ನನಗೆ ಆಗಿ ಒಂದು ವರ್ಷದಲ್ಲಿ ಮಗ ಹುಟ್ಟದ ತುಂಬ ಪ್ರೀತಿ ನನಗೆ ಮಗನ ಮೇಲೆ ಮಗನಿಗೂ ನನ್ನ ಮೇಲೆ ತುಂಬ ಪ್ರೀತಿ ನಾವು ತೋರಿಸ್ಕೊಳ್ಳಲ್ಲ ನಾನು ಅವನಿ ಈಗ ಅವ್ನು ದೊಡ್ಡವನಾಗಿದ್ದಾನೆ ಅವನಿಗೆ ನಾನು ತೋರಿಸ್ಕೊಳ್ಳಲ್ಲ ಅವನು ನನ್ನ ಹತ್ರ ತೋರಿಸ್ಕೊಳ್ಳಲ್ಲ ಮಗ ಹುಟ್ಟಿ ಎಂಟು ವರ್ಷ ನಮಗೆ ಮಕ್ಕಳಾಗಿರಲಿಲ್ಲ ನನಗೆ ಒಂದು ಹೆಣ್ಣು ಮಗುನೆ ಬೇಕು ಅನ್ನೋ ಹಠ ಇತ್ತು ನನ್ನ ಹೆಂಡತಿ ಬೇರೆ ರೀತಿಯಲ್ಲಿ ಹರಕೆ ಹೊತ್ಕೊಂಡ್ಲು ನಾನು ಬೇರೆ ರೀತಿಯಲ್ಲಿ ಹರಕೆ ಹೊತ್ಕೊಂಡೆ ನನ್ನ ಇಷ್ಟದ ಪ್ರಕಾರ ಮಗಳು ಹುಟ್ಟಿದ್ಲು ಹರಕೆ ಹೊತ್ತ ಮೇಲೆ ನನ್ನ ಹರಕೆ ಹೊತ್ಕೊಂಡ ಮೇಲೆ ಮಗಳು ಹುಟ್ಟಿದ್ಲು ನಾನು ಇಬ್ಬರು ಹೀರೋಯಿನ್ಗಳನ್ನು ಇಷ್ಟಪಡ್ತಿದ್ದೆ ಒಂದು ಟೆನಿಸ್ ಸಾನಿಯಾ ಇನ್ನೊಂದು ಸಿಮ್ರಿನ್ ತಮಿಳಲ್ಲಿ ಇಬ್ಬರು ಹೆಸರು ತೆಗೆದು ಮಗಳಿಗಿಟ್ಟೆ ಸಿಮ್ರಿನ್ ಸಹನಿಯ ತಾಯಿ ತೀರೋದ್ರು ನನ್ನ ಮಗಳತ್ರ ಮಗಳಲ್ಲಿ ನನ್ನ ತಾಯಿನ ನೋಡೋಕೆ ಶುರು ಮಾಡಿದೆ ನಾನೊಬ್ಬ ಬರಾಗರ ಆಗೋದಕ್ಕೆ ಕಾರಣನೇ ನನ್ನ ತಾಯಿ ನಾನು ಚಿಕ್ಕೊಂಡಿದ್ದಾಗ ಇಲ್ಲಿ ಉಪ್ಪಿನ ಸಂತ ಫಿಲೋಮಿನ ಶಾಲೆಗೆ ಹೋಗ್ತಿದ್ದಂತ ಹೇಳಿದ್ನಲ್ಲಮ್ಮ ಅಲ್ಲಿ ಹೋಗುವಾಗ ಶಾಲೆ ಬಿಟ್ಟು ಬಂದ ತಕ್ಷಣ ನನ್ನ ತಾಯಿ ಬೀಡಿ ಕಟ್ತಾ ಇದ್ರು ಸೂಪ್ ಅಂತ ಹೇಳ್ತಾ ಇರ್ಲಿಲ್ಲ ಮಡ್ಲೆ ಕಾಲ್ ಈಗ ಸ್ಟೈಟ್ ಇಟ್ಬಿಟ್ಟು ಬೀಡಿ ಕಟ್ಟೋದು ನಾನು ಬಂದು ಅವ್ರ ಕಾಲಲ್ಲಿ ಮಲಗ್ತಿದ್ದೆ ಅವ್ರು ನನಗೆ ಕತೆ ಹೇಳ್ತಿದ್ರು ರಾಜ ರಾಣಿ ಕತೆ ಪ್ರತಿ ದಿನ ಒಂದೊಂದು ಹೊಸತನ ಪ್ರತಿ ದಿನ ಒಂದು ಅವರು ಶಾಲೆ ಕಲ್ತವ್ರಲ್ಲ ಪ್ರತಿ ದಿನ ಒಂದೊಂದು ಹೊಸ ಹೊಸ ಕತೆ ಹೇಳೋರು ಕತೆನ ಕೇಳ್ತಾ ಕೇಳ್ತಾ ನಾನು ಕತೆಗಾರನಾಗಿ ಬೆಳ್ದೆ ನಂದು ಎರಡು ಕಥಾ ಸಂಕಲನ ಬಂದಿದೆ ಯಾರಿಗೂ ಗೊತ್ತಿಲ್ಲ ನನ್ನ ಊರವರಿಗೆ ಗೊತ್ತಿಲ್ಲ ಒಂದಷ್ಟು ಸಿನಿಮಾಗಳಿಗೆ ಸಂಭಾಷಣೆ ಬರೆದಿದ್ದೀನಿ ನನ್ನ ಊರವರಿಗೆ ಗೊತ್ತಿಲ್ಲ ಎರಡು ಸಲ ರಾಷ್ಟ್ರ ಪ್ರಶಸ್ತಿಯ ಕೊನೆಯ ಮೆಟ್ಟಲಲ್ಲಿದೆ ಇದ್ದೆ ನಾನು ಕೊನೆ ಕ್ಷಣದಲ್ಲಿ ಕೈ ತಪ್ಪು ಅದು ನನ್ನ ಊರವರಿಗೆ ಗೊತ್ತಿಲ್ಲ ಗೊತ್ತಿದ್ರು ಅವ್ರು ಬರಿಯಲ್ಲ ಅವರದನ್ನು ಇನ್ನೊಬ್ಬರ ಹತ್ರ ಹೇಳಲ್ಲ ಯಾಕೆಂದರೆ ಮಠನ ಮೇಲೆ ದ್ವೇಷ ಕಟ್ಟಿಕೊಂಡಿರುವವರೇ ತುಂಬ ಜನ ಇರೋದು ನಾನು ಏನು ಅನ್ನೋದು ನನಗೆ ಗೊತ್ತಿದೆ ನನ್ನ ಮನೆಯವ್ರಿಗೆ ಗೊತ್ತಿದೆ ಸಾಕು ನಾನು ನಂಬೋ ಗೊತ್ತಿದೆ ಸಾಕು ಊರವ್ರ ಹತ್ರ ಎಲ್ಲ ಏನೇನು ನಾನು ಸಾತ್ವಿಕ ನಾನು ಸಾತ್ವಿಕ ನಾನು ಸಾತ್ವಿಕ ಅಂತ ನಾನು ಯಾಕೆ ಹೇಳ್ಕೊಂಡು ಬರಲಿ ಬದುಕು ನಡೀತಿದೆ ಅಮ್ಮ ಪರವಾಗಿಲ್ಲ ನೀನು ಬರೋ ಒಂದಷ್ಟು ಚಿತ್ರಗಳಿದೆ ಅದು ಬಿಡುಗಡೆ ಆದರೆ ಬಹುಶಃ ಮತ್ತೆ ನನಗೆ ಬದುಕು ಕಟ್ಟಿಕೊಳ್ಳೋದಕ್ಕೆ ಈಸಿ ಆಗ್ಬೋದು ಅಂತ ಕಾಣುತ್ತೆ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು ಯಾವ್ದೆಲ್ಲ ಇದೆ ಈಗ ರಿಲೀಸ್ ಆಗಬೇಕಾಗಿರೋದು ನನ್ನ ತಂಗಿಯಿಂದ ತೃಪ್ತಿ ಅಭಿಕರ್ ಅಂತ ಹೇಳಿ ಪುತ್ತೂರ್ ಹತ್ರ ಅವರು ನಲ್ಕೆ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಶಿವರಾಮ್ ಅವರು ನಮ್ಮ ಕನ್ನಡದ ಹಿರಿಯ ಕಲಾವಿದ ಶಿವರಾಮ್ ಅವರು ಇದ್ದಾಗ ಅವರು ಮುಖ್ಯ ಪಾತ್ರದಲ್ಲಿ ನಾನು ಅವ್ರ ಜೊತೆ ಒಂದು ಸಣ್ಣ ಪಾತ್ರದಲ್ಲಿ ಅಭಿನಯಿಸಿರುವ ನಲ್ಕೆ ಆಮೇಲೆ ಸಂತೋಷ ರಾಮ್ರವರು ನಿರ್ದೇಶನ ಮಾಡಿರುವಂಥ ಒಂದು ಚಿತ್ರ ಇದೆ ರಾಘವೇಂದ್ರ ಸ್ಟೋರ್ಸ್ ಅಂತ ಆಮೇಲೆ ಹೊರಟ ಸಿನಿಮಾ ಡೈರೆಕ್ಷನ್ ಮಾಡಿರುವಂಥ ಶ್ರೀ ಅವರ ಕೋರ ಅನ್ನೋ ಸಿನಿಮಾ ಇದೆ ಅದರಲ್ಲಿ ಸುನಾಮಿ ಕಿಟ್ಟಿ ಅವರು ಹೀರೋ ಆಗಿ ಮಾಡಿದ್ದಾರೆ ನಾನು ಅದರಲ್ಲೊಂದು ವಿಭಿನ್ನವಾದ ಪಾತ್ರ ಮಾಡಿದ್ದೀನಿ ಅಂದರೆ ಬಿಳ್ ಕಪ್ಪುಗಡ್ಡ ಬಿಳಿಗಡ್ಡದಲ್ಲಿ ಇನ್ನೊಂದು ಸಂದೇಶ್ ಶೆಟ್ಟಿ ಅಜ್ರಿ ಅನ್ನೋರು ನಿರ್ದೇಶನ ಮಾಡಿರುವಂಥ ನಮ್ಮ ಕುಂದಾಪುರದ ಹುಡುಗ ಅದ್ಭುತವಾಗಿ ನಿರ್ದೇಶನ ಮಾಡಿರುವಂಥ ಇನಾಮ್ದಾರ್ ಚಿತ್ರ ಬರೋದಕ್ಕೆ ಬಾಕಿದೆ ಅಮ್ಮ ಅಮ್ಮ ಪ್ರಶ್ನೆ ಸರ್ ಕೇಳಿಮ್ಮ ಗಡ್ಡಕ್ಕೆ ಕಪ್ಪು ಬಣ್ಣ ಹಾಕ್ಲಿಕ್ಕೆ ಇಷ್ಟು ಅಥವಾ ವಯಸ್ಸಾಗಿದೆ ಅಂತ ತೋರಿಸಲಿಕ್ಕೆ ಅಮ್ಮ ವಯಸ್ಸಾದ್ರೆ ಮುಖದಲ್ಲಿ ಗಂಟು ಬರುತ್ತೆ ನೆರಿಗೆ ಬರುತ್ತೆ ನನ್ನ ಮುಖದಲ್ಲಿ ಏನಾದ್ರೂ ಗಂಟು ಅಥವಾ ನೆರಿಗೆ ಕಾಣ್ತಿದ್ಯಮ್ಮ ಸೌದಿ ಅರೇಬಿಯಾದಲ್ಲಿ ಇದ್ದೆ ಅಂತ ಹೇಳಿದ್ನಲ್ಲ ತಾಯಿ ಅಲ್ಲಿವರೆಗೂ ನನ್ನ ಕೂದಲುಗಳು ಕಪ್ಪಿತ್ತು ಸೌದಿ ಅರೇಬಿಯಾದಲ್ಲಿ ಮೂರು ವರ್ಷ ಆಗ್ತಿದ್ದಾಗೆ ಬಿಳಿ ಆಗಕ್ ಶುರು ಆಯ್ತು ಊರಿಗೆ ಬಂದ್ಮೇಲೆನೂ ಬಿಳಿ ಇತ್ತು ನಾನು ಅದಕ್ಕೆ ಕಪ್ಪು ಹಚ್ತಾ ಇದ್ದೆ ಚಂದ ಕಾಣಬೇಕು ಅಂತ ಕಪ್ಪು ಹಚ್ತಾ ಹಚ್ತಾ ಹಚ್ ತುಂಬ ವರ್ಷಗಳ ಕಾಲ ಕಪ್ಪು ಹಚ್ಚಿದೆ ರಾಜಕುಮಾರ ಚಿತ್ರದಲ್ಲಿ ಸಂತೋಷ ರಾಮ ಅವರ ಅಸಿಸ್ಟೆಂಟ್ ಫೋನ್ ಮಾಡಿ ಹೇಳಿದ್ರು ಗಡ್ಡ ಬಿಡ್ಬೇಕಂತ ಸರ್ ಗಡ್ಡ ತೆಗೆಸ್ಬೇಡಿ ಕಲರ್ ಕಲರ್ ಹಾಕ್ಲೇಬಾರ್ದಂತೆ ಅಲ್ಲಿ ಪ್ರಾರಂಭ ಆದದ್ದಮ್ಮ ಬಿಳಿ ಗಡ್ಡ ಬರಲಿಕ್ಕೆ ಅಲ್ಲಿವರೆಗೂ ಬಿಳಿದ್ರು ಕೂಡ ನಾನು ತೋರಿಸ್ಕೊಳ್ತಿರ್ಲಿಲ್ಲ ಕಪ್ಪು ಹಚ್ತಿದ್ದೆ ಅದು ರಾಜಕುಮಾರ ಚಿತ್ರಕ್ಕೆ ರಾಜಕುಮಾರ ಚಿತ್ರ ಆದ್ಮೇಲೆ ಅದೇ ಗಣೇಶ್ ಕಾಸರಗೋಡವರು ಮತ್ತೆ ನನ್ನ ಗೆಳೆಯ ದುನಿಯಾ ವಿಜಿ ಅವರು ಹೇಳಿದ್ರೆ ಮಠ ಕಡಬೇಡ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಪತ್ರಕರ್ತ ಗಣೇಶ್ ಕಾಸರೋಡು ಅದೇ ಮಾತನ್ನ ದುನಿ ಅವರು ಹೇಳಿದ್ರು ನನಗನ್ಸ್ತು ಗಡ್ಡ ತೆಗೆದು ಏನು ಉಪಯೋಗ ಗಡ್ಡ ಬಿಟ್ಟುಬಿಡಣ ಅಂತ ಕಳೆದ ಆರು ವರ್ಷದಿಂದ ರಾಜಕುಮಾರ ಬಂದು ಆರು ವರ್ಷ ಆಯ್ತಮ್ಮ ಆರು ವರ್ಷದಿಂದ ಗಡ್ಡ ತೇಸಲಿಲ್ಲ ನಾನು ಮತ್ತು ಶಿವರಾಮಣ್ಣ ಇಬ್ಬರು ಇದ್ವಿ ಬಿಳಿಗಡ್ಡ ಬಿಟ್ಟವರು ಈಗ ತುಂಬಾ ಜನ ಬಿಳಿಗಡ್ಡ ಬಿಟ್ಟಿದ್ದಾರೆ ಅಮ್ಮ ಕಪ್ಪು ಗಡ್ಡದಿಂದ ಕೆಜಿಎಫ್ ಸೃಷ್ಟಿಯಾಯ್ತು ಗಡ್ಡದಿಂದ ಹೊಸ ದುನಿಯಿಂದ ಖಂಡಿತ ನಿಮ್ಮ ಒಂದು ದೊಡ್ಡ ಸೆಂಟಿಮೆಂಟ್ ಅಣ್ಣ ಅವರು ಅನ್ನುವಂಥದ್ದು ಅವರನ್ನ ಭೇಟಿಯಾಗುವ ಅವಕಾಶ ಇದ್ರೂ ಭೇಟಿಯಾಗುವ ಭಾಗ್ಯ ಸಿಕ್ಕಿಲ್ಲ ಅಂತ ನೀವೊಂದು ಕಡೆ ಹೇಳ್ಕೊಂಡ್ರಿ ಅವರು ಕಿಡ್ನಾಪ್ ಆಗಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಯಾವ ಸುಖ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನಾನು ತ್ಯಾಗ ಮಾಡ್ತೇನೆ ಅನ್ನುವಂಥ ನಿರ್ಧಾರಕ್ಕೆ ಬರ್ತೀರಾ ಟೀ ಕೂಡ ಬಿಡ್ತೀರಾ ಬೆಡ್ಡಲ್ಲಿ ಮಲಗುದನ್ನು ಬಿಡ್ತೀರಾ ಇಂತಹ ಹಲವು ತ್ಯಾಗ ಮಾಡಿದ್ದೀರ ಕೂಡ ಆದರೆ ಒಂದು ಹೊಸ ಸೆಂಟಿಮೆಂಟ್ ಅಪ್ಪು ಅನ್ನುವಂಥ ಹೆಸರಿನ ಮೇಲೆ ಅಪ್ಪು ಅಂತ ಹೇಳಿದರೆ ಬಹಳ ಅಭಿಮಾನ ನಿಮಗೆ ನಿಮಗೆ ಸ್ಪಂದಿಸಿದಂಥ ಜೀವ ಅದು ಆದರೆ ಜೀವಂತವಾಗಿಲ್ಲ ಅಪ್ಪು ಈ ಜಗತ್ತನ್ನು ಬಿಟ್ಟು ಹೋಗಿದ್ದಾರೆ ಅಂತಾಗುವಾಗ ಆದ ಆಘಾತ ಹಪ್ಪು ಸರ್ ದೈಹಿಕವಾಗಿ ಇಲ್ಲದೇ ಇರ್ಬೋದಮ್ಮ ಮಾನಸಿಕವಾಗಿ ಅವರು ಇವತ್ತಿಗೂ ನನ್ನ ಜೊತೆನೇ ಇದ್ದಾರೆ ಪ್ರತೀಕ್ಷನ ಇದ್ದಾರೆ ನಾನಿನ್ನೂ ಅವರ ಸಮಾಧಿ ಸಂದರ್ಶನಕ್ಕೆ ಹೋಗಿಲ್ಲ ತಾಯಿ ನನಗೆ ಒಪ್ಕೊಳ್ಳೋಕ್ಕಾಗ್ತಿಲ್ಲ ಅಪ್ಪು ಸಾರ ಹಪ್ಪು ಸಾರನ್ನ ನವೆಂಬರ್ ತಿಂಗಳಲ್ಲಿ ನಾನು ಭೇಟಿ ಆಗಬೇಕಿತ್ತು ಅಕ್ಟೋಬರ್ ಎಂಡಲ್ಲೇ ಅವರು ಹೋಗ್ಬಿಟ್ರು ಅವರಿದ್ದರೆ ನನ್ನ ಮನೆ ಪೂರ್ತಿ ಆಗ್ತಿತ್ತು ನನ್ನ ಮನೆ ಪೂರ್ತಿ ಆಗೋಕ್ಕಾಗಿ ಅವ್ರು ಇರಬೇಕಿತ್ತು ಅಂತ ನಾನು ಹೇಳ್ತಿಲ್ಲ ಎಷ್ಟೋ ಜನರಿಗೆ ಅನ್ನ ಕೊಟ್ಟವರು ಉಸಿರು ಕಟ್ಟೋರು ಬದುಕು ಕೊಟ್ಟವರು ನನ್ನ ಪುನೀತ್ ರಾಜ್ಕುಮಾರ್ ಸರ್ ಅವರು ಇರಬೇಕಿತ್ತು ನನ್ನ ದೃಷ್ಟಿಯಲ್ಲಿ ಈ ಕ್ಷಣಕ್ಕೂ ಅಪ್ಪು ಸರ್ ನನ್ನಲ್ಲಿ ಜೀವಂತವಾಗಿದ್ದಾರೆ ನನ್ನ ನೆನಪಲ್ಲಿ ಜೀವಂತವಾಗಿದ್ದಾರೆ ಅವರು ನಮ್ಮ ಎದುರಲ್ಲಿ ಇಲ್ಲ ಅಂತ ನಂಬೋದಕ್ಕೆ ಮತ್ತು ಒಪ್ಕೊಳ್ಳೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ತಾಯಿ ಒಪ್ಕೊಳ್ಳೋದು ಇಲ್ಲ ನಿರಂತರವಾಗಿ ಅವರು ಇದ್ದೇ ಇರ್ತಾರೆ ಅವರು ಶೂಟಿಂಗ್ ಮಾಡುವಾಗ ಈ ಉದಾಹರಣೆ ಇವರ ಶೂಟಿಂಗ್ ಮಾಡುವಾಗ ನಾನು ದೂರ ನಿಂತು ನೋಡ್ತಿದ್ದೆ ಅವ್ರು ಕರಿತಿದ್ರು ಮಾಡ್ ಸಾರ್ ಅಲ್ಲಿ ಏನು ಮಾಡ್ತಿದ್ರು ಬನ್ನಿ ಇಲ್ಲಿ ಹತ್ರ ಹೋಗ್ತಿದ್ದಾಗ ಅಲ್ಲಿ ನಿಂತಿದ್ರಿ ಇಲ್ಲಿ ಬಂದು ನೋಡಿ ಇಲ್ಲ ಸರ್ ದೂರ ನಿಂತರೆ ನೀವು ಅವ್ರು ಕಂಡಂಗೆ ಕಾಣ್ತೀರ ಅದಕ್ಕೆ ನಾನು ದೂರ ನಿಂತು ಅಯ್ಯೋ ಬಣಿಲಿ ಅಂತ ತಪ್ಪಿಕೊಂಡು ಸರಿ ಅಲ್ಲಿ ಹೋಗಿ ಅಂತೇಳಿ ಕಳಿಸ್ತಿದ್ರು ನಾನು ಮತ್ತೆ ಕ್ಲಾಸ್ ರೂಮ್ ಹತ್ತಿರ ನಿಂತು ಹೋದ್ ಏಕೆಂದರೆ ಹೆಚ್ಚು ಶೂಟಿಂಗ್ ನಡೆದಿದ್ದೆ ಕಾಲೇಜಲ್ಲಿ ಮಹಾರಾಣಿ ಕಾಲೇಜ್ ಮೈಸೂರು ಆಮೇಲೆ ಇದು ಧಾರವಾಡದ ಕಾಲೇಜಿಗೆ ಕರ್ನಾಟಕ ಕಾಲೇಜು ಧಾರವಾಡ ಮೈಸೂರಲ್ಲಿ ನಡೆಯುವಾಗ ನಾನು ಒಂದು ಕ್ಲಾಸ್ ರೂಮ್ ನಮಗೆ ಬಿಟ್ಕೊಟ್ಟಿದ್ದರು ಆ ಕ್ಲಾಸ್ ರೂಮ್ ಬಾಗಿಲಲ್ಲಿ ನಿಂತು ನಾನು ಇವರ ಆ್ಯಕ್ಟಿಂಗ್ ನೋಡ್ತಿದ್ದೆ ಹಾಗ ಅವರು ಗಮನಿಸ್ಬಿಟ್ಟು ನನ್ನನ್ನು ಕರೀತಾ ಇದ್ದರು ಇವರತ್ನ ಚಿತ್ರದ ಕೊನೆಯ ದೃಶ್ಯದಲ್ಲಿ ಅವರು ನನ್ನನ್ನು ಒಂದು ಸೀಕ್ವೆನ್ಸ್ ಇದೆ ಆಗ ನಾನು ಹೇಳಿದ್ದೆ ಅಪ್ಪು ಸರ್ ನನಗೆ ಅಣ್ಣವ್ರನ್ನ ತಪ್ಪಿಕೊಂಡು ಹಂಗೆ ಹಾಕ್ತಿದೆ ಅಂತ ಇನ್ನೂ ಗಟ್ಟಿಯಾಗಿ ತಪ್ಪಿಕೊಂಡ್ರು ಅವರು ಮೂರು ಟೇಕೇನು ಆಗಿತ್ತು ಹೆಚ್ಚು ಟೇಕ್ ತಗೋಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ ಭಾವನೆಗಳನ್ನು ಮುಖದಲ್ಲಿ ವ್ಯಕ್ತಪಡಿಸ್ತಾ ತಪ್ಕೋಬೇಕಿತ್ತು ಅವ್ರನ್ನ ಅವ್ರು ನನ್ನನ್ನು ನಾನು ಅವ್ರನ್ನ ತಪ್ಪಿಕೊಳ್ಳುವಾಗ ಆದಂಥ ಆ ಸ್ಪರ್ಶದಲ್ಲಿದ್ದಂಥ ಆಧ್ಯಾತ್ಮಿಕತೆ ಈ ಕ್ಷಣಕ್ಕೂ ನನ್ನ ನೆನಪಲ್ಲಿ ಹಾಗೆ ಉಳಿದಿದೆ ಅದು ಯಾವತ್ತಿಗೂ ಮರೆಯೋದಲ್ಲ ಅಂಥ ಒಬ್ಬ ವಿಶಿಷ್ಟ ಜೀವಿಯನ್ನು ನಮ್ಮೊಂದಿಗೆ ಇಲ್ಲ ಅಂತ ನಾನು ಹೇಗೆ ಅಂದ್ಕೊಳ್ಳಿಮ್ಮ ಅವ್ರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅಂತ ನಾನು ಹೇಗೆ ಅಂದ್ಕೊಳ್ಳಿ ಅವರ ಅಣ್ಣವ್ರ ಅವರ ಅಪ್ಪ ಅವರ ಮೇಲೆ ನನಗಿದ್ದ ಅಭಿಮಾನಕ್ಕಾಗಿ ಅವ್ರ ಕಾಡಿಗೆ ಹೋದಾಗ ಕಾಫಿ ಟೀ ಬಿಟ್ಟೆ ಬೆಡ್ಡಲ್ಲಿ ಮಲಗೋದನ್ನು ಬಿಟ್ಟೆ ಬಿಸಿ ನೀರಲ್ಲಿ ಸ್ನಾನ ಮಾಡೋದನ್ನು ಬಿಟ್ಟೆ ಇವತ್ತಿಗದನ್ನು ನಾನು ಪಾಲಿಸ್ಕೊಂಡು ಬಂದಿದ್ದೀನಿ ಕೆಲವು ಕಡೆ ಶೂಟಿಂಗ್ ಹೋದಾಗ ಸ್ಟಾರ್ ಹೋಟ್ಲಲ್ಲಿ ರೂಮ್ ಕೊಡ್ತಾರೆ ಮ್ಯಾನೇಜರ್ಗಳ ಮ್ಯಾನೇಜರ್ಗಳತ್ತ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ನಾನು ನನ್ನ ರೂಮಲ್ಲಿ ನಾನು ಒಬ್ಬನೇ ಇರಬೇಕು ದಯವಿಟ್ಟು ಬೇರೆ ಯಾರನ್ನೂ ಹಾಕೋಬೇಡಿ ಯಾಕೆಂದರೆ ರಾತ್ರಿ ನಾನು ಅದರ ಮೇಲೆ ಬೆಡ್ ಮೇಲೆ ಬೆಡ್ಶೀಟ್ ತೆಗೆದು ನೆಲದಲ್ಲೇ ಮಲಗೋದು ಸ್ಟಾರ್ ಹೋಟ್ಲಾಗಲಿ ಯಾವ ಹೋಟ್ಲಾಗಲಿ ನಾನು ಎಲ್ಲಿ ಮಲಗ್ತೀನಿ ಅನ್ನೋದು ಇನ್ನೊಬ್ರಿಗೆ ಗೊತ್ತಾಗಬಾರದಲ್ಲ ಅದಕ್ಕೋಸ್ಕರ ನನ್ನ ರೂಮ್ ಒಳಗೆ ಯಾರು ಬರ್ ಬಿಡಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮೊದಲೇ ಬೇರೆಯವರು ಹೇಗಿದ್ದಾರೆ ಗೊತ್ತಿಲ್ಲಮ್ಮ ನಾನು ಇಷ್ಟರವರೆಗೆ ಅಭಿನಯಿಸಿದಂಥ ನನಗೆ ನಿರ್ದೇಶನ ಮಾಡಿದಂಥ ಪ್ರತಿಯೊಬ್ಬ ನಿರ್ದೇಶಕನು ನನ್ನ ವಯಸ್ಸಿಗಿಂತ ಕಮ್ಮಿ ಇರ್ಬೋದು ನನ್ನ ವಯಸ್ಸಿಗಿಂತ ಜಾಸ್ತಿ ಇರ್ಬೋದು ಪ್ರತಿಯೊಬ್ಬರು ನನಗೆ ಗುರು ಸಮಾನರು ಅವ್ರನ್ನೊಂದು ಟರ್ನ್ ಆಗೋದಿರ್ಬೋದು ವಾಯ್ಸು ಅವರು ಇರ್ಬೋದು ಅಥವಾ ನಾನು ಉಚ್ಚಾರ ಮಾಡುವ ರೀತಿ ಇರ್ಬೋದು ಅಥವಾ ಪಾಸ್ ಕೊಡ್ಬೋ ಒಂದು ಡೈಲಾಗಿಂದ ಇನ್ನು ಒಂದು ಸಂಭಾಷಣೆಯಿಂದ ಒಂದು ಒಂದು ಲೈನ್ ಸಂಭಾಷಣೆಯಿಂದ ಇನ್ನೊಂದು ಲೈನ್ ಸಂಭಾಷಣೆಗೆ ಕೊಡುವ ಪಾಸ್ ಇರ್ಬೋದು ಅದನ್ನು ನಾನು ಆ ನಿರ್ದೇಶಕರುಗಳಿಂದ ತಾನೇ ನಾನು ಕಲ್ತಿರೋದು ನಾನು ಪರಿಪೂರ್ಣ ಅಲ್ಲ ನಾನು ಇವತ್ತಿಗೂ ಈ ಕ್ಷಣಕ್ಕೂ ನಾನೊಬ್ಬ ವಿದ್ಯಾರ್ಥಿ ನಿಮ್ಮಿಂದಲೂ ಹಲವಾರು ಕಲಿತೆ ನಾನು ಕಲಿತಿದ್ದೀನಿ ಎಸ್ ನೇರವಾದ ಮಾತುಗೆ ಬ್ರ್ಯಾಂಡ್ ಅಂಬಾಸಿಡರ್ ನೀವು ಎರಡು ಸಾವಿರದ ನಂತರ ನಾನು ಹುಟ್ಟಿದ್ದು ಸರ್ ನನಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಪುಸ್ತಕದಲ್ಲಿ ಬರೆದದ್ದು ಮಾತ್ರ ಗೊತ್ತಿದೆ ಟಿಪ್ಪು ಸುಲ್ತಾನ್ ಕೂಡ ಸ್ವಾತಂತ್ರ್ಯ ಹೋರಾಟಗಾರ ಅಂತಾನೆ ನನಗೆ ಹೇಳಿದ್ದಾರೆ ಕೂಡ ಎಲ್ಲೋ ಓದಿದ ನೆನಪು ಹಿಸ್ಟ್ರಿಯನ್ನು ತುಂಬ ಮನಸ್ಸಿಗೆ ಹಚ್ಚಿಸ್ಕೊಳ್ಳಿಲ್ಲ ನಾನು ಅದನ್ನು ಅಷ್ಟು ಗಂಭೀರವಾಗಿ ಓದಿಲ್ಲ ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅನ್ನೋದನ್ನು ನೀವು ಸ್ಟೇಟ್ಮೆಂಟ್ ಕೊಡ್ತೀರ ನಾನು ಬದುಕುವುದು ನಿಮಗೆ ಇಷ್ಟ ಇಲ್ವಾ ಅಮ್ಮ ನಾನು ಹೆಚ್ಚು ಕಲ್ತಿಲ್ಲ ಅಂತ ಹೇಳಿದೆ ನಾನು ಸಮಾಜದ ವಿದ್ಯಾರ್ಥಿನೂ ಅಲ್ಲ ನನ್ನ ತಿಳುವಳಿಕೆಯ ಪ್ರಕಾರ ಸ್ವಾತಂತ್ರ್ಯ ಹೋರಾಟ ಅಥವಾ ಅಖಂಡ ಭಾರತದ ಕಲ್ಪನೆ ಬಂದದ್ದು ಸಾವಿರದ ಎಂಟುನೂರ ಐವತ್ತ ಏಳರ ಬಳಿಕ ಅದು ಹೇಗೆ ಅವರು ಸ್ವಾತಂತ್ರ್ಯ ಹೋರಾಟಗಾರಾದರು ಅನ್ನೋದು ನನ್ನ ಪ್ರಶ್ನೆ ಯಾಕೆಂದರೆ ಅವರೊಬ್ಬ ಅದ್ಭುತ ರಾಜ ರಾಜಕುಮಾರ ಆಗಿದ್ದವರು ತನ್ನ ಹದಿಮೂರನೇ ವಯಸ್ಸಿನಲ್ಲಿ ಯುದ್ಧರಂಗಕ್ಕಿಳಿದು ಹೋರಾಟ ಮಾಡಿದವರು ಅದ್ಭುತವಾದಂತ ರಾಜ ಹಲವಾರು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಕಟ್ಟಿಸಿದ್ದಾರೆ ಅಂತ ಚರಿತ್ರೆಯಲ್ಲಿದೆ ಹಲವಾರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ತಾನು ರಾಜನ ಆಗಿದ್ದು ಈಗ ನಾನು ನಾನು ಈಗ ಈ ಮಂಗಳೂರಿನ ರಾಜಮ್ಮ ನನಗೆ ಮಂಗಳೂರು ಸಾಕಾಗಲ್ಲ ತಾಯಿ ನನಗೆ ಸಕಲೇಶ್ಪುರ ಬೇಕು ಹಾಸನ ಬೇಕು ಕುಂದಾಪುರ ಬೇಕು ಬೇರೆ ಬೇರೆ ಬೇಕು ನಾನು ಹೋಗಿ ನನ್ನ ಅಲ್ಲೆಲ್ಲ ಅಲ್ಲಿರುವ ರಾಜರುಗಳ ಜೊತೆ ಹೋರಾಡಿ ಅದನ್ನೆಲ್ಲ ನನ್ನ ಜ ನನ್ನ ರಾಜ್ಯಕ್ಕೆ ಸೇರಿಸ್ಕೋತೀನಮ್ಮ ಮಂಗಳೂರು ರಾಜ್ಯಕ್ಕೆ ಸೇರಿಸ್ಕೋತೀನಮ್ಮ ಇದು ಯಾವಾಗ ಅಖಂಡ ಭಾರತದ ಕಲ್ಪನೆ ಬರುವ ಮೊದಲು ಹಾಗಾದರೆ ನಾನು ಸ್ವಾತಂತ್ರ್ಯ ಹೋರಾಟಗಾರರಾಗ್ತೀನ ನನ್ನ ರಾಜ್ಯವನ್ನು ವಿಸ್ತರಿಸಿದ ರಾಜನಾಗ್ತೀನ ನಾನು ಹೇಳಿ ನಾನೇನಾಗ್ತೀನಿ ಉತ್ತರ ನಾನು ಇಷ್ಟ ಎಸ್ ನೋಡಿಮ್ಮ ಇಷ್ಟೇ ಜನ ಹೋರಾಟ ಮಾಡಿದ್ರು ಇಷ್ಟೇ ಜನ ಹೋರಾಟ ಮಾಡಿದಿಂದ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂತ ನಾವು ಅನ್ಕೋಬಾರ್ದು ಪ್ರತಿಯೊಬ್ಬರ ಹೋರಾಟದ ಹಿಂದೆನೂ ಒಂದು ಉದ್ದೇಶ ಒಂದು ಗುರಿ ಇದ್ದೇ ಇತ್ತು ಆದರೆ ಚರಿತ್ರೆಯನ್ನು ನೋಡುವಾಗ ಸಾವಿರದ ಎಂಟುನೂರ ಐವತ್ತ ಏಳರ ನಂತರ ನಿಜವಾದ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆದದ್ದು ಅಲ್ವಾ ಉತ್ತರ ನೀವೇ ಕಂಡುಕೊಳ್ಳಿ ಮತ್ತೆ ಮತ್ತೆ ನಾನು ಯಾಕೆ ಹೇಳೋದು ಸುಮಾರು ನೋಡ್ಕೊಂಡಿದ್ದೀರಾ ಅದ್ರ ಜೊತೆ ನನ್ನ ಒಂದು ಸಜೆಷನ್ ಸರ್ ಒಂದಾ ಈ ನೇರ ಮಾತುಗಳನ್ನ ಬಿಟ್ಟು ಬಿಡಿ ಇಲ್ಲದಿದ್ರೆ ನೇರ ಮಾತುಗಳನ್ನ ಆಡಿ ಪಕ್ಕದಲ್ಲಿ ಬಾಡಿ ಗಾರ್ಡ್ಸ್ ಅನ್ನ ಇಟ್ಕೊಳ್ಳಿ ಸರ್ ಒಬ್ರು ಹೀಗೆ ಓಡಾಡ್ಬೇಡಿ ಭಯ ಆಗುತ್ತೆ ನಮಗೆ ಎರಡು ಸಲ ನನ್ನ ಮೇಲೆ ಹಲ್ಲೆ ಪ್ರಯತ್ನ ನಡೆಯುವಾಗಲೇ ಬಾಡಿ ಗಾರ್ಡ್ನ ಇಟ್ಕೊಂಡಿಲ್ಲಮ್ಮ ನನಗೆ ನನ್ನ ಮೇಲೆ ಆತ್ಮವಿಶ್ವಾಸ ಇದೆ ನನ್ನ ಸ್ಟ್ರೆಂತ್ ಮೇಲೆ ನನಗೆ ಆತ್ಮವಿಶ್ವಾಸ ಇದೆ ಧೈರ್ಯ ಇದೆ ಬಾಡಿ ಇಟ್ಕೊಳ್ಳೋದಿಲ್ಲ ಆದರೆ ನೀವು ನನ್ನ ನಾನು ನಿಮ್ಮನ್ನು ಮಗಳಂತ ಕರೆದಿರೋದ್ರಿಂದ ಮಗು ಅಂತ ಕರೆದಿರೋದನ್ನ ನಿಮ್ಮ ಒಂದು ಮಾತನ್ನು ಸ್ವಲ್ಪ ತಗೊಳ್ತೀನಿ ಬಹಿರಂಗವಾಗಿ ಬೈಯೋದನ್ನು ಸ್ವಲ್ಪ ಕಮ್ಮಿ ಮಾಡ್ತೀನಿ ಕಮ್ಮಿ ಬೈಯೋದನ್ನು ಬಿಡಲ್ಲ ಕಮ್ಮಿ ಮಾಡ್ತೀನಿ ಹೋಗಲ್ಲಮ್ಮ ಹೋಗಲ್ಲ ಇಷ್ಟು ಹೊತ್ತು ನಿಮ್ಮ ಅಂತರಾಳವನ್ನ ಎದುರು ಬಿಚ್ಚಿಟ್ರಿ ಸರ್ ಎಷ್ಟು ಮುಕ್ತವಾಗಿ ಮಾತಾಡಿದ್ರಿ ಅನ್ನೋದು ನನಗೆ ಗೊತ್ತಿಲ್ಲ ಆದ್ರೆ ನಿಮ್ಮ ಅಂತರಾಳದ ಒಂದು ಮಾತುಗಳು ನನ್ನನ್ನ ತಲುಪಿದೆ ಅದನ್ನು ಮಾತ್ರ ನಾನು ಹೇಳಬಲ್ಲೆ ನಿಮಗೆ ಹೇಗೆ ಅನ್ನಿಸ್ತು ಸರ್ ಇವತ್ತಿನ ಸಂದರ್ಶನ ಇಲ್ಲ ಇಂಥ ಮಾತುಗಳನ್ನು ಇಂಥ ಪ್ರಶ್ನೆಗಳನ್ನು ಯಾರು ಕೇಳಿರಲಿಲ್ಲ ನನ್ನ ಹತ್ರ ಯಾಕೆಂದ್ರೆ ಸಂದರ್ಶನ ಮಾಡುವವರು ಸಂದರ್ಶನ ಮಾಡ್ತಾರೆ ಹೊರತು ಸಂದರ್ಶನಕ್ಕೆ ಯಾರನ್ನು ಒಳಪಡಿಸ್ತೀವಿ ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಿಲ್ಲ ಇದ್ದಾರೆ ಕೆಲವರು ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲೇ ಯಾವುದೋ ಒಂದು ಚಾನಲ್ಗೆ ನಾನು ಸಂದರ್ಶನಕ್ಕೆ ಹೋಗಿದ್ದೆ ಅಲ್ಲಿ ಕೂಡ ನನ್ನ ಆಪ್ತರೊಬ್ಬರು ಇದ್ದರು ಅವರಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿತ್ತು ಭಾಳ ಚೆಂದ ಕೇಳಿದರು ಇಷ್ಟು ಅಂದರೆ ಒಬ್ಬ ಸಂದರ್ಶಕನನ್ನು ಕರೆಯುವಾಗ ಆತನ ಹಿನ್ನೆಲೆ ಏನು ಅನ್ನೋದನ್ನು ತಿಳ್ಕೊಂಡು ಮಾತಾಡೋದು ಒಳ್ಳೆಯದನ್ನು ನೀವು ಆ ಕೆಲಸ ಮಾಡಿದ್ದೀರ ಮಾಡಿ ನಿಜವಾಗಲೂ ಖುಷಿಯಾಯಿತು ನಿಮಗೆ ಒಳ್ಳೆಯ ಭವಿಷ್ಯ ಇದೆ ಹೀಗೆ ನೇರವಾಗಿ ಪ್ರಶ್ನೆ ಕೇಳೋದನ್ನು ಕಲಿಯಿರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಸ್ಪಂದನ ವಾಹಿನಿಗೆ ನೀವು ಬಂದು ನಮ್ಮ ಸ್ಪಂದನದ ಬಣ್ಣವೇ ಸ್ವಲ್ಪ ಬದಲಾಯಿತು ಅಂತ ಹೇಳ್ಬೋದು ಥ್ಯಾಂಕ್ ಯು ಸರ್ ಇಲ್ಲ ನನ್ನನ್ನು ಇಲ್ಲಿ ಕರೆಸಿ ಯಾಕೆಂದ್ರೆ ನನ್ನನ್ನು ಯಾರು ಚಾನಲ್ ಅವರು ಕೂಡ ಕರೆಸ್ಕೊಳ್ಳೋದಿಲ್ಲ ಅವರಿಗೆ ಭಯ ಆಗೋದು ನಾನು ಅವರಿಗೆ ಅವರಿಗೇನಾದರೂ ಬೈತೀನಂತ ನನಗೆ ಎಂಥ ಹುಚ್ಚುಂಟ ಬೈಲಿಕ್ಕೆ ಮಗು ಅಂತೀರಲ್ಲ ಸರ್ ನೀವೆಲ್ಲಿ ಬೈತೀರ ನನ್ನನ್ನು ಇಲ್ಲಿವರೆಗೆ ಕರೆಸಿ ನನ್ನ ಒಳಗಿನ ಮಾತುಗಳನ್ನು ಕೆದಕಿ ಕೆದಕಿ ಕೇಳಿದ ನಿಮಗೆ ಮತ್ತು ಸ್ಪಂದನ ವಾಹಿನಿಯ ಹಿಂದಿರುವ ಎಲ್ಲ ಜೀವಗಳಿಗೆ ನನ್ನ ಕೃತಜ್ಞತೆಯನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀರಿ ಶರಣು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಪ್ರತಿ ಸಂಚಿಕೆಯಲ್ಲಿ ಒಂದು ವ್ಯಕ್ತಿತ್ವದ ಪರಿಚಯ ಆಗ್ತದೆ ಆದರೆ ಇವತ್ತು ಒಂದು ವ್ಯಕ್ತಿತ್ವವೇ ಒಂದು ಸಂಚಿಕೆ ಆಯಿತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ನನ್ನ ಅಂತರಾಳವನ್ನು ಕೂಡ ತಲುಪಿದೆ ನಿಮ್ಮ ಅಂತರಾಳವನ್ನು ಕೂಡ ತಲುಪ್ತದೆ ಅನ್ನುವಂಥ ಭರವಸೆಯಲ್ಲಿ ಈ ಕಾರ್ಯಕ್ರಮನ ಕೊನೆ ಮಾಡ್ತಾ ಇದ್ದೇನೆ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನಾ ಟಿ ವಿ ನಮಸ್ಕಾರ